ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿಂದ ವೀಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅನ್ನೋ ಒಂದು ಏನು ಕಾರ್ಯಕ್ರಮ ನಾನು ಹೇಳಿದ್ದೆ, ಅದಕ್ಕೆ ನೀವು ಡಯಟ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಲಿ ಇಲ್ಲ ವರ್ಕೌಟ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನ ಆಗಲಿ ಏನು ಕೇಳಿ ಅಂತ ಹೇಳಿದ್ದೆ, ಅದಕ್ಕೆ ನೀವೆಲ್ಲರೂ ಸಾಕಷ್ಟು ರೀತಿಯಲ್ಲಿ ಸ್ಪಂದಿಸಿದ್ದೀರಾ, ಸಾಕಷ್ಟು ರೀತಿಯಲ್ಲಿ ನನಗೆ ಪ್ರಶ್ನೆಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಸಾಕಷ್ಟು ಜನ ಕೇಳಿರುವಂಥ ಪ್ರಶ್ನೆ ನಾನೇ ಜಾಸ್ತಿ ಕೇಳಿರೋದ್ರಿಂದ ನಾನು ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರನೇ ಉತ್ತರ ಕೊಡ್ತಾ ಇರುವಂಥದ್ದು. ಅದು ಆ ಉತ್ತರದಲ್ಲಿ ನಿಮ್ಮ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೆಜಾರಿಟಿ ಕೇಳ್ತಾ ಇರೋವಂಥದ್ದು ನಾನು ದಪ್ಪ ಹೇಗಾಗೋದು, ಸಣ್ಣ ಹೇಗಾಗೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದಕ್ಕೂ ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮತ್ತು ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದ್ದೀರ, ಅದಕ್ಕೂ ನಾನು ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಸಾಕಷ್ಟು ಪ್ರಶ್ನೆಗಳನ್ನ ನಾನು ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ವಿಡಿಯೋ ಏನಾದ್ರು ದೊಡ್ಡದಾಯಿತು ಅಂದರೆ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಸಾಕಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ, ಇಂಥ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರಶ್ನಾವಳಿಗೆ ಹೋಗೋಣ. ನನಗೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳು ಬಂದಿದೆ, ಅದರಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ನಾನು ಉತ್ತರಿಸಬೇಕು ಅಂತ ನೋಡೋದಾಯಿತು. ಅಂದರೆ ಮೊದಲನೇ ಪ್ರಶ್ನೆ ಕೇಳಿರೋದು ಬಂದು ಕಿಶೋರ್ ಅಂದ್ಬಿಟ್ಟು ಕೆ ಜಿ ಎಫಿಂದ ಕೇಳಿದ್ದಾರೆ. ಅವ್ರು ಕೇಳ್ತಾ ಇರೋವಂಥದ್ದು, ನಾನು ದಪ್ಪ ಆಗಬೇಕು ಸರ್, ನಾನು ಎಲ್ಲ ರೀತಿಯಾದಂಥ ವ್ಯಾಯಾಮಗಳನ್ನ ಮಾಡ್ತಾ ಇದ್ದೀನಿ, ಸಾಕಷ್ಟು ರೀತಿಯಲ್ಲಿ ವರ್ಕೌಟ್ನ ಮಾಡ್ತಾ ಇದ್ದೀನಿ, ವ್ಯಾಯಾಮ ಮಾಡ್ತಾ ಇದ್ದೀನಿ, ಆಹಾರನ ತೊಗೊತಾ ಇದ್ದೀನಿ, ಇದಕ್ಕೆ ನಾನು ಯಾವ ರೀತಿಯಾದಂಥ ಆಹಾರನ ಇಲ್ಲ ವ್ಯಾಯಾಮನ ಮಾಡಿದ್ರೆ ನಾನು ದಪ್ಪ ಆಗ್ತೀನಿ ಅಂತ ಕೇಳ್ತಾ ಇದ್ದಾರೆ. ದಪ್ಪ ಆಗೋದು ಸಣ್ಣ ಆಗೋದು ಫ್ರೆಂಡ್ಸ್ ನಿಮಗೆ ಗೊತ್ತಿರಲಿ, ಎಲ್ಲಾನು ಬಂದು ಕ್ಯಾಲೋರೀಸ್ ಮೇಲೆ ಅನ್ವಯ ಆಗಿರುತ್ತೆ. ಕ್ಯಾಲೋರಿ ಅನ್ನೋದು ಬಂದು ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ, ನಾವು ತಿನ್ನುವಂಥ ಆಹಾರದಲ್ಲಿರುವಂಥ ಶಕ್ತಿನ ನಾವು ಕ್ಯಾಲೋರಿ ರೂಪದಲ್ಲಿ ಕ್ಯಾಲ್ಕುಲೇಟ್ ಮಾಡುವಂಥದ್ದಾಗಿರುತ್ತೆ. ನೀವು ಮಾಡಬೇಕಾಗಿರೋದು ಕಿಶೋರ್ ಇಷ್ಟು ಮಾಡಬೇಕು, ನೀವು ತಿನ್ನುವಂಥ ಆಹಾರನ ಲಿಸ್ಟ್ ಮಾಡಿ, ಲಿಸ್ಟ್ ಮಾಡಿಬಿಟ್ಟು ಜನರಲ್ಲಾಗಿ ನಾನು ಹಾಗೆ ಕಲಿತೀನಿ ಅನ್ನಂಗಿತ್ತು ಅಂದರೆ, ನೀವು ಗೂಗಲ್ ಮಾಡಿ ನಾನು ಒಂದು 100 ಗ್ರಾಮ್ ಅನ್ನ ತಿಂತಾ ಇದ್ದೀನಿ ಅಂದರೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನಾರ್ಮಲ್ ಒಬ್ಬ ನಾರ್ಮಲ್ ಮನುಷ್ಯನಿಗೆ, ಒಂದು ನಾರ್ಮಲ್ ಏಜಲ್ಲಿ ಇರೋವಂಥವನಿಗೆ 2000 ಕ್ಯಾಲೋರಿ ಇರುವಂಥ ಆಹಾರ ಬೇಕಾಗುತ್ತೆ ಒಂದು ದಿನಕ್ಕೆ ದೈನಂದಿನ ಜೀವನದ ಕೆಲಸ ಕಾರ್ಯ ಚಟುವಟಿಕೆಗಳಿಗೆ. ಅದರಲ್ಲಿ ನೀವು 2000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರನ ನೀವು ಸೇವನೆ ಮಾಡಿದಾಗ ನೀವು ಆಟೋಮೆಟಿಕ್ಕಾಗಿ ದಪ್ಪ ಆಗ್ತೀರ. ಯಾಕೆ ವ್ಯಾಯಾಮ ಮಾಡಬೇಕು ಅಂತ ಕೇಳಿದ್ರೆ, ವ್ಯಾಯಾಮ ಮಾಡೋದ್ರಿಂದ ಪರ್ಟಿಕ್ಯುಲರ್ ಮಾಂಸಖಂಡಗಳು ಬೇಗ ಬೆಳೆಯುತ್ತೆ, ಹಾಗಾಗಿ ನೀವು ವ್ಯಾಯಾಮ ಜೊತೆಗೆ ಮಾಡಿದಾಗ ನಿಮಗೆ ರಿಸಲ್ಟ್ ಫಾಸ್ಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಎರಡನೇ ಪ್ರಶ್ನೆ ಕೇಳಿರುವಂಥದ್ದು ಪ್ರಮೋದ್ ಅಂದ್ಬಿಟ್ಟು ಧಾರವಾಡದಿಂದ ಕೇಳಿದ್ದಾರೆ. ನಾನು ಜಿಮ್ ಮಾಡ್ತಾ ಇದ್ದೀನಿ ಬಟ್ ಕಟ್ಸ್ ಬರ್ತಾ ಇಲ್ಲ ಅಂತ ಕೇಳಿದ್ದೀರಾ, ಮತ್ತು ಸ್ಟಮಕ್ ಬರ್ತಾ ಇದೆ ಅದಕ್ಕೆ ಏನು ಮಾಡಬೇಕು, ಅದನ್ನು ಕರಗಿಸೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದೀರಾ. ಪ್ರಮೋದ್ ಇಲ್ಲಿರೋದಿಷ್ಟೇ, ಕಟ್ಸ್ ಬರೋದಕ್ಕೆ ಮತ್ತು ಸೈಜ್ ಆಗೋದಕ್ಕೆ ವ್ಯಾಯಾಮ ಬೇರೆ ಬೇರೆ ವ್ಯಾಯಾಮ ಇರೋದಿಲ್ಲ. ನಿಮಗೆ ಗೊತ್ತಿರಲಿ ನಿಮ್ಮ ಸೋಕಾಲ್ಡ್ ಟ್ರೈನರ್ಸ್ ಏನಾನ ಇಲ್ಲ, ನೀವು ಕಟ್ಸ್ಗೆ ನೀವು ಕಮ್ಮಿ ವೆಯ್ಟ್ ಹಾಕೊಂಡು ಜಾಸ್ತಿ ಕೌಂಟ್ ಮಾಡಬೇಕು, ಇಲ್ಲ ಮಾಸ್ ಮಾಡಬೇಕು ಸೈಜ್ ಮಾಡಬೇಕು ಅಂದರೆ ನೀವು ಜಾಸ್ತಿ ವೆಯ್ಟು ಕಮ್ಮಿ ಕೌಂಟ್ ಮಾಡಬೇಕು ಅನ್ನೋದೇನಾನ ಹೇಳಿದರೆ ಇದು ತಪ್ಪು ಮಾಹಿತಿನ ಕೊಟ್ಟಿದ್ದಾರೆ. ವ್ಯಾಯಾಮ ವ್ಯಾಯಾಮ ಆಗಿರುತ್ತೆ, ಅದು ಲೇಡೀಸಲ್ಲಾಗಲಿ ಇಲ್ಲ ಜೆಂಟ್ಸಲ್ಲಾಗಲಿ. ಫಿಟ್ನೆಸ್ಸಲ್ಲ ಅಂದರೆ ನಾವು ಸ್ವಲ್ಪ ವೆಯ್ಟ್ಸ್ನ ಕಮ್ಮಿ ಮಾಡ್ತೀವಿ, ಬಾಡಿ ಬಿಲ್ಡಿಂಗ್ ಅಂತ ಇದ್ದಾಗ ನಾವು ಸ್ವಲ್ಪ ವೆಯ್ಟ್ನ ಜಾಸ್ತಿ ಬಳಕೆ ಮಾಡ್ತೀವಿ. ಜಾಸ್ತಿ ವೆಯ್ಟ್ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಸಲ್ ಹೈಪರ್ಟ್ರೋಫಿಗೆ ಹೋಗುತ್ತೆ. ಮಸಲ್ ಹೈಪರ್ಟ್ರೋಫಿಗೆ ಹೋದಾಗ ನಿಮ್ಮ ಗ್ರೋತ್ ಹಾರ್ಮೋನ್ ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಇನ್ಕ್ರೀಸ್ ಆಗೋದ್ರಿಂದಾಗಿ ನಿಮಗೆ ಮಾಂಸ ಬೆಳೆಯೋದಕ್ಕೆ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾವಾಗ ನಿಮಗೆ ಗ್ರೋತ್ ಹಾರ್ಮೋನ್ ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಬಾಡಿ ರಿಲೀಸ್ ಮಾಡುತ್ತೋ ಆ ಟೈಮಲ್ಲಿ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಏನಿದೆ ಅದು ತಾನಾಗ ತಾನೇ ಕಮ್ಮಿ ಆಗ್ತಾ ಬರುತ್ತೆ. ಅದು ಜೊತೆಗೆ ನೀವು ಆಹಾರ ಪಥ್ಯನ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಸ್ಟಮಕ್ ಫ್ಯಾಟ್ನೂ ತೆಗಿಬೋದಾಗಿರುತ್ತೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಮೇಯ್ನ್ ಆಗಿ ಸ್ಟಮಕ್ ಫ್ಯಾಟ್ಗೆ ಸಾಕಷ್ಟು ಜನ ಪ್ರಶ್ನೆಗಳು ಕೇಳಿದ್ದೀರ. ಅದರಲ್ಲಿ ಸ್ಟಮಕ್ ಫ್ಯಾಟ್ನ ಮಾತ್ರ ಅಂದರೆ ಸ್ಪಾಟ್ ರಿಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಮೆಡಿಕಲ್ ಟ್ರೀಟ್ಮೆಂಟ್ಸ್ಗೆ ಹೋಗಬೇಕಾಗುತ್ತೆ. ನ್ಯಾಚುರಲ್ಲಾಗಿ ನ್ಯಾಚುರಲ್ಲಾಗಿ ಏನೋ ನಾನು ಕರಗಿಸ್ತೀನಿ ಅಂದರೆ ಆ ರೀತಿ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ಮೂರನೇ ಪ್ರಶ್ನೆ ಕೇಳಿದಂಥದ್ದು, ಸರ್ ನನ್ನ ಹೆಸರು ಅಭಿ, ಧಾರವಾಡದಿಂದ ಕೇಳ್ತಾ ಇದ್ದಾರೆ ಇವರು. ನಾನು ಮಸಲ್ ಗ್ರೋತ್ ಮಾಡ್ಕೋಬೇಕು, ಅದಕ್ಕೆ ಏನು ಮಾಡಬೇಕು, ಯಾವ ಥರ ಸಪ್ಲಿಮೆಂಟ್ನ ಬಳಕೆ ಮಾಡಬೇಕು ನಾನು ದಪ್ಪ ಆಗೋದಕ್ಕೆ ಅಂತ ಕೇಳಿದ್ದಾರೆ. ಮಸಲ್ ಗ್ರೋತ್ ಮಾಡೋದಕ್ಕೆ ಸಪ್ಲಿಮೆಂಟ್ ಅಗತ್ಯ ಇರೋದಿಲ್ಲ. ನಾರ್ಮಲಾಗಿ ಕೆಲವೊಂದು ಸಪ್ಲಿಮೆಂಟ್ನ ಬಿಟ್ಟರೆ ನಿಮ್ಮ ಸೋಕಾಲ್ಡ್ ಟ್ರೈನರ್ಸ್ ಎಲ್ಲ ಏನು ಹೇಳ್ತಾರೆ, ನೀನು ಕ್ರಿಯೇಟಿನ್ ತೊಗೋಬೇಕು, BCAA ತೊಗೋಬೇಕು, ಪ್ರೋಟೀನ್ ತೊಗೋಬೇಕು, ಮತ್ತು CLA ತೊಗೋಬೇಕು, ALA ತೊಗೋಬೇಕು, ಸಾಕಷ್ಟು ರೀತಿಯಲ್ಲಿ ಅದು ಇದು 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 ಸಾಕಷ್ಟು ರೀತಿಯಲ್ಲಿ ಸಪ್ಲಿಮೆಂಟ್ಸ್ನ ಹೇಳ್ತಾ ಇರ್ತಾರೆ. ಕೆಲವೊಂದು ಸಪ್ಲಿಮೆಂಟ್ಸ್ ಬೇಕಾಗಿರುತ್ತೆ, ಅದು ಪ್ರಾಮುಖ್ಯತೆ ಹೊಂದಿರುತ್ತೆ, ಅದಕ್ಕಾಗಿ ಅದು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂಥದ್ದು. ಇಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಸಪ್ಲಿಮೆಂಟ್ ಮೇಲೆ ಅನ್ವಯ ಆಗಿರೋದಕ್ಕಿಂತ
ನೀವು ಆಹಾರ ನೈಸರ್ಗಿಕವಾದಂಥ ಆಹಾರನ ಬಳಕೆ ಮಾಡ್ತಾ ಬನ್ನಿ, ನಿಮಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳ್ಬೋದು. ಸಪ್ಲಿಮೆಂಟ್ ಅಂದರೆ ಏನು, ಅರ್ಥ ಏನು, ಸಪ್ಲಿಮೆಂಟ್ದು ಅರ್ಥ ಏನು, ಆಹಾರದಲ್ಲಿರೋಂಥ ಪೌಷ್ಟಿಕಾಂಶನ ಅವರು ಪೌಡರ್ ಫಾರ್ಮಲ್ಲಿ ತೆಗೆದು ಒಂದು ಡಬ್ದಲ್ಲಿ ತುಂಬಿ ಕೊಡೋವಂಥದ್ದಾಗಿರುತ್ತೆ. ಅದಕ್ಕೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನ ತೆರಬೇಕಾಗುತ್ತೆ ಅಂತಲೇ ಹೇಳ್ತೀನಿ. ಹಾಗಾಗಿ ನೈಸರ್ಗಿಕವಾಗಿ ಸಿಗುವಂಥ ಆಹಾರನ ನೀವು ಬಳಕೆ ಮಾಡ್ತಾ ಬನ್ನಿ, ನಿಮಗೆ ನೀವು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ, ಇವ್ರ ಹೆಸರು ಬಂದ್ಬಿಟ್ಟು ಕವೀಂದ್ರ ಅಂತ, ಮೈಸೂರಿನಿಂದ ಕೇಳಿದರೆ ಇವ್ರು ಕೇಳ್ತಾ ಇರೋಂಥದ್ದು ಹೌ ಟು ಬಿಲ್ಡ್ ಬಾಡಿ ವಿತೌಟ್ ಎನಿ ಎಕ್ವಿಪ್ಮೆಂಟ್ಸ್ ಅಟ್ ಹೋಮ್ ಅಂತ ಕೇಳಿದ್ದಾರೆ. ಐ ಆಮ್ ನಾಟ್ ಹ್ಯಾವಿಂಗ್ ಟೈಮ್ ಟು ಗೋ ಟು ಜಿಮ್ ಅಂತ ಕೇಳಿದ್ದಾರೆ. ವ್ಯಾಯಾಮ ಮಾಡೋದಕ್ಕೆ ಹೋಗೋದಕ್ಕೆ ನಾನು ವ್ಯಾಯಾಮಕ್ಕಾಗಿ ಜಿಮ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಮನೆಯಲ್ಲೇ ಯಾವ ರೀತಿಯಾಗಿ ಎಕ್ವಿಪ್ಮೆಂಟ್ ಇಲ್ಲದೆ ಬಾಡಿ ಬಿಲ್ಡ್ ಮಾಡ್ಬೋದು ಅಂತ. ಕವೀಂದ್ರ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಈ ಸ್ಪೋರ್ಟ್ಸ್ ಎಂಥದ್ದು ಅಂದರೆ ನೀವು ವ್ಯಾಯಾಮ ಮಾಡಬೇಕು ಅಂದರೆ ಪರ್ಟಿಕ್ಯುಲರಾಗಿ ನೀವು ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ಸ್ನ ಬಳಕೆ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಕೇಳ್ಬೋದು. ಇವಾಗ ನನಗೆ ಬರೀ ಒಂದು ಆರ್ಮ್ಸ್ ಚೆನ್ನಾಗಾಗಬೇಕು ಇಲ್ಲ ಚೆಸ್ಟ್ ಬರಬೇಕು ಇಂಥವೆಲ್ಲ ಅಂದಾಗ ನೀವು ಸಣ್ಣ ಪುಟ್ಟ ವ್ಯಾಯಾಮ ಮಾಡ್ಬೋದಾಗಿರುತ್ತೆ. ಬಟ್ ತುಂಬ ಫೈನ್ ಡೀಟೇಲ್ಡ್ ಮಸಲ್ನ ನೀವು ಡೆವಲಪ್ ಮಾಡಬೇಕು ಅಂದರೆ ನೀವು ವ್ಯಾಯಾಮಕ್ಕೆ ಹೋಗೋದು ಭಾಳಷ್ಟು ಸೂಕ್ತ. ಫಿಟ್ಟಾಗಿರ್ತೀನಿ ಅನ್ನಂಗಿತ್ತು ಅಂದರೆ ನೀವು ಏನು ಬೇಕು ಅನ್ನೋ ಮಾಡ್ಬೋದಾಗಿರುತ್ತೆ. ಬಟ್ ನೀವು ಕೇಳ್ತಾ ಇರೋವಂಥದ್ದು ಬಾಡಿನೇ ಬಿಲ್ಡ್ ಮಾಡಬೇಕು ಅನ್ನೋದು ಕೇಳ್ತಾ ಇರೋದ್ರಿಂದ ನೀವು ವ್ಯಾಯಾಮ ಇದಕ್ಕೆ ಜಿಮ್ಗೆ ಹೋಗೋದು ವ್ಯಾಯಾಮ ಶಾಲೆಗೆ ಹೋಗೋದು ಭಾಳಷ್ಟು ಸೂಕ್ತ ಅಂತಲೇ ಹೇಳ್ತೀನಿ. ಮತ್ತು ಇವರು ಹೆಸರು ಮೌನೇಶ್ ಅಂದ್ಬಿಟ್ಟು ಬಾಗಲಕೋಟೆಯಿಂದ ಕೇಳಿದ್ದಾರೆ. ನನ್ನ ಏಜ್ 29, ಮೊದಲು ನಾನು 2 ವರ್ಷ ಜಿಮ್ಗೆ ಹೋಗಿದ್ದೆ ಬಿಟ್ಟಿದ್ದೆ, ಈಗ 3 ತಿಂಗಳಾಯಿತು ಜಿಮ್ಗೆ ಹೋಗ್ತಾ ಇದ್ದೀನಿ, ನಿಮ್ಮ ವಿಡಿಯೋಗಳನ್ನು ನೋಡಿದ್ದೀನಿ, ವರ್ಕೌಟ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಉಪಯೋಗ ಆಗಿದೆ. ಮೊದಲಿಗಿಂತ ಈಗ ನಾನು ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ ಇಂಪ್ರೂವ್ ಆಗಿದೆ. ನನ್ನ ಪ್ರಶ್ನೆ, ಸಿಕ್ಸ್ ಪ್ಯಾಕ್ಸ್ ಆ್ಯಪ್ಸ್ಗೋಸ್ಕರ ಡಯೆಟ್ ಪ್ಲ್ಯಾನ್ ಮತ್ತು ಯಾವ್ಯಾವ ಮಾಡಬೇಕು ತಿಳಿಸಿಕೊಡಿ ಸರ್. ಹಾಗೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, 1 ವರ್ಷ ಆಯಿತು, ಚೆಸ್ಟ್ ವರ್ಕೌಟ್ ಮಾಡ್ಬೋದಾ ಪ್ಲೀಸ್ ತಿಳಿಸಿಕೊಡಿ ಸರ್ ಅಂತ. ನೋಡಿ, ನಾನು ಹೇಳ್ತಾನಂತು ಮೌನೇಶ್ ಅವರೇ, 1 ವರ್ಷ ಆಗಿದೆ ನಿಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂದರೆ ಇದಕ್ಕೆ ನೀವು ನಿಮಗೆ ಸರಿಯಾದ ಉತ್ತರ ಕೊಡೋವಂಥವರು ನಿಮ್ಮ ವೈದ್ಯರಾಗಿರ್ತಾರೆ. ನಿಮ್ಮ ಕಂಡೀಷನ್ ಏನಿದೆ, ಯಾವ ಥರ ಇದೆ, ನಿಮಗೆ ಮಸಲ್ ಮಾಸ್ ಯಾವ ಥರ ಬಿಲ್ಡಪ್ ಆಗಿದೆ ಅಂದರೆ ಬೆಳ್ಕೊಂಡಿದೆ ನಿಮ್ಮ ಎದೆಯ ಭಾಗದಲ್ಲಿ, ಅದ್ರ ಮೇಲೆ ನೀವು ಸಣ್ಣ ಪ್ರಮಾಣದಲ್ಲಿ ಪುಷಪ್ಸ್ ಏನಿದೆ ಆ ಪುಷಪ್ಸ್ನ ಮಾಡ್ಬೋದು. ನನ್ನ ಚಾನಲಲ್ಲಿ ಅದರದ್ದು ವೀಡಿಯೋ ಇದೆ, ಅದನ್ನು ನೋಡ್ಬೋದಾಗಿರುತ್ತೆ. ಪುಷಪ್ಸ್ನ ಮಾಡ್ಬೋದಾಗಿರುತ್ತೆ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಬನ್ನಿ, ನಿಮಗೆ ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಲ್ಡಪ್ ಆಗುತ್ತೆ. ನಿಮಗೆ ಇನ್ನೂ ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಲ್ಡಪ್ ಆಗಿಲ್ಲ ಅಂದರೆ ನೀವು ಪ್ರೋಟೀನ್ ಉಳ್ಳಂತಹ ಆಹಾರನ ಸೇವನೆ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಮೊಟ್ಟೆ ಆಗಿರ್ಬೋದು, ಮೀನಾಗಿರ್ಬೋದು, ಅಂದರೆ ನೀರಲ್ಲಿ ಸಿಗುವಂಥ ಮೀನು, ಸೀಗಡಿ, ಏಡಿಕಾಯಿ, ಚಿಕನ್ ಆಗಿರ್ಬೋದು, ಇಲ್ಲ ಮಟನ್ ಆಗಿರ್ಬೋದು, ಈ ಥರ ಇಲ್ಲ ವೇ ಪ್ರೋಟೀನ್ನ ಬಳಕೆ ಮಾಡ್ಬೋದಾಗಿರುತ್ತೆ. ವೇ ಪ್ರೋಟೀನ್ ಅನ್ನೋದು ಬಂದು ಹಾಲಿನಿಂದ ಮಾಡೋವಂಥದ್ದಾಗಿರೋದ್ರಿಂದ ಅದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಮುಂಬರುವ ವೀಡಿಯೋಗಳಲ್ಲಿ ನಾನು ಕೆಲವೊಂದು ವೇ ಪ್ರೋಟೀನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ಪ್ರೋಟೀನ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಯಾಕೆ ಚೆನ್ನಾಗಿದೆ ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮುಂದಿನ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆನೂ ನೀವು ಜಾಸ್ತಿ ತಿಳ್ಕೊತೀರ ಅಂತಲೇ ಹೇಳ್ತೀನಿ. ಮತ್ತು ನೀವು ಸಿಕ್ಸ್ ಪ್ಯಾಕ್ಸ್ ಆ್ಯಪ್ಸ್ ಮಾಡೋದಕ್ಕೆ ಕೇಳಿದ್ದೀರ. ಸಿಕ್ಸ್ ಪ್ಯಾಕ್ಸ್ ಆ್ಯಪ್ಸ್ ಅಂದರೆ ಅದು ಒಂದು ವ್ಯಾಯಾಮ, ಹೊಟ್ಟೆ ಮಾಂಸಖಂಡಗಳಿಗೆ ಮಾಡುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ಹಾಗಾಗಿ ನೀವು ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ವ್ಯಾಯಾಮನ ವ್ಯಾಯಾಮ ರೀತಿಯಲ್ಲಿ ತಗೋಬೇಕಾಗತ್ತೆ. ನಾನು ಬರೀ ಹೊಟ್ಟೆ ಕರಗಿಸೋದಕ್ಕೆ ಎಕ್ಸಸೈಸ್ ಮಾಡಿ ಅಂತ ನಿಮ್ಮ ಸೋಕಾಲ್ಡ್ ಟ್ರೈನರ್ಸ್ ಹೇಳ್ತಾ ಇರ್ತಾರೆ. ಎಕ್ಸಸೈಸ್ ಅನ್ನೋದು ಬಂದು ಪರ್ಟಿಕ್ಯುಲರ್ ಮಾಂಸಖಂಡಕ್ಕೆ ಮಾಡುವಂಥ ಒಂದು ಕೆಲಸ ಆಗಿರುತ್ತೆ ಅಷ್ಟೇ ಹೊರತು ಅಲ್ಲಿರೋಂಥ ಚರ್ಬಿ ಕರಗಿಸೋದಕ್ಕೆ ಆಗೋದಿಲ್ಲ. ನೀವು ಆಹಾರ ಪಥ್ಯನ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಆ ಪರ್ಟಿಕ್ಯುಲರ್ ಮಾಂಸಖಂಡಕ್ಕೆ ವ್ಯಾಯಾಮ ಮಾಡಿದಾಗ ಇದೆರಡು ಕಾಂಬಿನೇಷನ್ ಆಗೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರಲ್ಲಿ 6 ಪ್ಯಾಕ್ಸ್ 8 ಪ್ಯಾಕ್ಸ್ ನಿಮ್ಗೆ ಯಾವ ಥರ ಫಾರ್ಮೇಷನ್ ಇರುತ್ತೆ ಅದ್ರ ಮೇಲೆ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಹೊಟ್ಟೆಯ ಭಾಗದಲ್ಲಿರುವಂಥ ಬೊಜ್ಜನ್ನ ಕಮ್ಮಿ ಮಾಡ್ತಾ ಬಂದರೆ, ಪರ್ಸೆಂಟೇಜ್ ಆಫ್ ಫ್ಯಾಟ್ನ ಕಮ್ಮಿ ಆದರೆ ನಿಮಗೆ ಮಸಲ್ ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಮಹಾಂತೇಶ್ ಅವ್ರು ಕೇಳಿದ್ದಾರೆ, ಜಮಖಂಡಿಯಿಂದ ಬಂದಿರುವಂಥ ಪ್ರಶ್ನೆ, ಬೆಳಗಾವಿ ಡಿಸ್ಟ್ರಿಕ್ಟು. My body is skinny fat. I want to gain the muscle and even my skin all so smooth. So sir, please give me suggestion to gain muscle and tell me about diet program. Diet program ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ನಾನು ಅದ್ರ ಬಗ್ಗೆನೇ ಬೇರೆ ಸಪ್ರೇಟ್ ವೀಡಿಯೋನೇ ಮಾಡ್ತಾ ಇದ್ದೀನಿ. ಮತ್ತು ನೀವು ಕೇಳ್ತಾ ಇರೋಂಥದ್ದು
ಗೇಯ್ನ್ ಮಸಲ್, ಮಸಲ್ನ ಬೆಳೆಸೋದಕ್ಕಾಗಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರ. ಇಲ್ಲಿರೋವಂಥದ್ದಿಷ್ಟೇ, ನೀವು ತಿಂತಾ ಇರೋವಂಥ ಆಹಾರನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪ್ರಮಾಣದ ಆಹಾರನ ಸೇವನೆ ಮಾಡ್ತಾ ಇದ್ದೀರ ಅಂತ. 2000 ಹೆಚ್ಚಿನ ಪ್ರಮಾಣದ ಕ್ಯಾಲೊರಿ ಇರುವಂಥ ಆಹಾರನ ನೀವು ಸೇವನೆ ಮಾಡಿದ್ರೆ ಒಂದು ದಿನಕ್ಕೆ ಗ್ರ್ಯಾಜುವಲಿ ನೀವು ದಪ್ಪ ಆಗ್ತಾ ಬರ್ತೀರಾ ಅಂತಲೇ ಹೇಳ್ತೀನಿ. ಕ್ಲೀನ್ ಲೀನ್ ಮಾಸ್ ಬೇಕು ಅಂತ ನೀವು ಕೇಳಿದ್ರೆ, ಚರ್ಬಿ ಇಲ್ಲದೇ ಇರುವಂಥ ಮಸಲ್ ಮಾಸ್ ಬೇಕು ಅಂತ ಕೇಳಂಗಿತ್ತು ಅಂದರೆ, ನೀವು ಅದಕ್ಕೆ ಒಂದು ಒಳ್ಳೆಯ ಕ್ರಮಬದ್ಧವಾದಂಥ ವ್ಯಾಯಾಮನೂ ಮಾಡಬೇಕಾಗತ್ತೆ, ಅದ್ರ ಜೊತೆಗೆ ಊಟ ತಿಂಡಿಲೂ ನೀವು ಪಥ್ಯ ಇರಬೇಕಾಗತ್ತೆ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಇವರು ಕಿರಣ್ ಸಿ, ಇವ್ರು ಕೇಳಿರೋವಂಥದ್ದು, ಸರ್ ಐ ವಾಂಟ್ ಟು ಲೂಸ್ ಸಮ್ ವೆಯ್ಟ್, ವಾಟ್ ಕ್ಯಾನ್ ಐ ಡೂ, ಪ್ಲೀಸ್ ಗಿವ್ ಮೀ ಸಮ್ ಡಯಟ್ ಪ್ಲ್ಯಾನ್, ಐ ಆಮ್ ಗೋಯಿಂಗ್ ಟು ಜಿಮ್ ಫಾರ್ ಅರೌಂಡ್ 3 ಬಟ್ ಮೈ ವೆಯ್ಟ್ ಡಿಡಂಟ್ ಗೋ ಡೌನ್, ಪ್ಲೀಸ್ ಹೆಲ್ಪ್ ಮೀ ಔಟ್. ನಿಮಗೆ ತೂಕ ಕಮ್ಮಿ ಆಗೋದಕ್ಕಿಂತ ಮುಖ್ಯವಾಗಿ ಮೈಯಲ್ಲಿರೋಂಥ ಚರ್ಬಿನ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಾನು ಹಿಂದೆ ಒಂದು ಸಲ ವೀಡಿಯೋ ಮಾಡಿದ್ದೆ, ಸಾಧ್ಯ ಆದರೆ ಅದು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಐ ಬಟನಲ್ಲಿ ನಾನು ಲಿಂಕ್ನ ಕೊಡ್ತೀನಿ, ಅಲ್ಲೂ ನೋಡ್ಬೋದಾಗಿರುತ್ತೆ. ನೀವು ತೂಕನ ಕಡಿಮೆ, ಎಲ್ಲರೂ ಒಂದು ಮಿಸ್ಟೇಕ್ ಇಟ್ಕೊಂಡಿದ್ದೀರ, ಒಂದು ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿದ್ದೀರ. ಏನದು ಅಂದರೆ, ನನ್ನ ದೇಹದ ತೂಕ ಹೆಚ್ಚಿದೆ, ಅದನ್ನು ಕಳ್ಕೋಬೇಕು ಅನ್ನೋದನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದೇಹದ ತೂಕ ಕಳ್ಕೊಳ್ಳೋದ್ರಿಂದ ನೀವು ಬೇರೆ ರೀತಿಯಾದಂಥ ತೊಂದರೆಗೆ ಈಡಾಗ್ತೀರ. ನಿಮ್ಮ ದೇಹದಲ್ಲಿರುವಂಥ ಬೊಜ್ಜನ್ನ ಕಳ್ಕೊಳ್ಳೋದ್ರಿಂದ ನೀವು ಆರೋಗ್ಯವಂತರಾಗಿರ್ತೀರ, ಕೊಲೆಸ್ಟ್ರಾಲ್ ಫಾರ್ಮೇಷನ್ ಆಗೋದಿಲ್ಲ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಕೊಲೆಸ್ಟ್ರಾಲ್ನ ಅದು ಬ್ಯಾಲೆನ್ಸ್ ಮಾಡ್ಕೊಳುತ್ತೆ. ನಮ್ಮ ದೇಹಕ್ಕೆ ಗೊತ್ತಿದೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ, ಅದು ಬ್ಯಾಲೆನ್ಸ್ ಮಾಡ್ಕೊಳುತ್ತೆ. ಅದರಿಂದ ನಾನು ಹೇಳ್ತಾ ಇರೋಂಥದ್ದು, ಇಂಚ್ ಲಾಸ್ ಮಾಡೋದಕ್ಕೆ ನೀವು ಟಾರ್ಗೆಟ್ ಮಾಡಿ, ವೆಯ್ಟ್ ಲಾಸ್ ಅಲ್ಲ ಅಂತ ಹೇಳ್ತೀನಿ. ಪರ್ಸ್ನಲಾಗಿ ನಾನೇ ನಂದೇ ಹೇಳಬೇಕು ಅಂದರೆ, ನಾನು ಇವಾಗ 91 ಇದ್ದೀನಿ, ನಂದು ಸರಾಸರಿ ವೆಯ್ಟ್ ಬರಬೇಕಾಗಿರೋದು 68-72 ಬರಬೇಕು, ಬಟ್ 91 ಅಂದರೆ ನಾನು ಒಬೇಸ್ ಇದ್ದೀನಿ ಅಂತ ಆಯಿತು. ಬಟ್ ನಾನು ಯಾವಾಗ ಮಸಲ್ ಮಾಸಲ್ಲಿರ್ತೀನಿ, ನನಗೆ ಅದು ಯಾವುದೇ ರೀತಿಯಾದಂಥ ತೊಂದರೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಹೇಳಿದಂಥದ್ದು, ನೀವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ನೀವು ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದು ಭಾಳಷ್ಟು ಸೂಕ್ತ. ಮುಂದಿನ ಪ್ರಶ್ನೆ, ಹಾಯ್ ಸರ್, ನನ್ನ ಹೆಸರು ರಕ್ಷಿತ್ ಫ್ರಮ್ ಬೆಂಗಳೂರು, ಕೆಂಗೇರಿಯಿಂದ. ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ, ಫುಲ್ ಇನ್ಸ್ಪೈರ್ ಆಗಿದ್ದೀನಿ. ಜಿಮ್ಗೆ ಹೋಗೋ ಟ್ರೈ ಮಾಡಿದರೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕೌಟ್ ಆಗ್ತಿಲ್ಲ. ನನ್ನ ಫುಲ್ ಫೋಕಸ್ ಆಗಿ ವರ್ಕೌಟ್ ನಾನು ಫುಲ್ ಫೋಕಸ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೀನಿ. ನನ್ನ ಬಾಡಿಗೆ ಪ್ರೋಟೀನ್ ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು? ಪ್ರೋಟೀನ್ ಸಪ್ಲೈ ಮಾಡಬೇಕು ಅಂದರೆ, ಇದು ನೋಡಿ, ಇದು ಸಪ್ಲೈ ಮಾಡೋದಕ್ಕೆ ಇದು ಬೇರೆ ವಿಧಾನಗಳೇನಿಲ್ಲ. ನೀವು ನಿಮ್ಮ ಆಹಾರದಲ್ಲಿ ಮಾಡ್ಕೋಬೇಕಾಗಿರುವಂಥ ಒಂದು ಸಣ್ಣ ಚೇಂಜ್ ಅಂತಲೇ ಹೇಳ್ತೀನಿ. ನೀವು ತಿನ್ನೋವಂಥ ಆಹಾರದಲ್ಲಿ ನಿಮ್ಮ ದೇಹದ ಬೊಜ್ಜನ್ನ ಕಳ್ಕೋಬೇಕು ಇಲ್ಲಾಂದರೆ ಬೆಳೆಸ್ಬೇಕು ಅನ್ನೋದೇನ ಇತ್ತು ಅಂದರೆ, ನೀವು ಪ್ರೋಟೀನ್ ಪ್ರಮಾಣದ ಆಹಾರಗಳನ್ನ ಹೆಚ್ಚಾಗಿ ಬಳಸಬೇಕಾಗತ್ತೆ. ಇಂಚ್ ಲಾಸ್ ಮಾಡೋರಿಗೆ ನಾನು ಸಾಕಷ್ಟು ಜನಕ್ಕೆ, ಮೆಜಾರಿಟಿ ಜನಕ್ಕೆ ನಾನು ಮೊಟ್ಟೆ ತಿನ್ನೋಕ್ಕೆ ಹೇಳೋದಿಲ್ಲ. ಯಾಕೆ ಅಂದರೆ ಅದರಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಇರೋದ್ರಿಂದ ಮೈಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ಬೋದು, ಹಾಗಾಗಿ ನಿಮ್ಮ ದೇಹದ ತೂಕ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜೊಳ್ಳುಮೈ ಆಗುವಂಥ ಸಾಧ್ಯತೆಗಳಿರುತ್ತೆ, ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ. ಹಾಗಾಗಿ ನಾನು ನೀರಲ್ಲಿ ಸಿಗುವಂಥ ಮೀನಾಗಿರ್ಬೋದು, ಸೀಗಡಿ ಆಗಿರ್ಬೋದು, ಇಲ್ಲ ಏಡಿಕಾಯಿ ಆಗಿರ್ಬೋದು, ಈ ಥರದ್ದು ಆಹಾರದ ಮೇಲೆ ಜಾಸ್ತಿ ಅನ್ವಯ ಆಗಕ್ಕೆ ಹೇಳ್ತೀನಿ. ಯಾಕೆ ಅಂದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್, ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಿನರಲ್ಸ್ ಸಿಗೋದ್ರಿಂದ ನಿಮಗೆ ಸಾಕಷ್ಟು ಉಪಯುಕ್ತ ಲಾಭಗಳು ಕೊಡುತ್ತೆ. ಇದಾಗಲಿಲ್ಲ ಅಂದರೆ ನೀವು ಚಿಕನ್ನು ಇಲ್ಲಾಂದರೆ ಬೇರೆ ರೀತಿಯಾದಂಥ ಪ್ರೋಟೀನ್ ಆಹಾರಗಳನ್ನ ಬಳಕೆ ಮಾಡ್ಬೋದಾಗಿರುತ್ತೆ. ವೇ ಪ್ರೋಟೀನ್ ಆಯಿತು ಅಂದರೆ ವೇ ಪ್ರೋಟೀನನ್ನು ಬಳಕೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೈ ನೇಮ್ ಈಸ್ ಚಿನ್ನರಾಜು ಫ್ರಮ್ ಬೆಂಗಳೂರು. ಹೌ ಟು ಮೇಕ್ ಅವರ್ ಚೆಸ್ಟ್ ಟು ಫ್ಲ್ಯಾಟ್ ಬಿಕಾಸ್ ಮೈ ಚೆಸ್ಟ್ ಲೈಕ್ ಎ ಲೈಟ್ಲಿ ಮ್ಯಾನ್ ಬೂಬ್ಸ್. ನಾನು ಇದ್ರ ಬಗ್ಗೆ ಒಂದು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ, ಗೈನಿಕೋಮ್ಯಾಸ್ಟಿಯಾ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ, ಹುಡುಗಿಯರಿಗೆ ಇರೋವಂಥ ಒಂದು ಚೆಸ್ಟ್ ಫಾರ್ಮೇಷನ್ ಆಗುತ್ತೆ ಅಂತ. ಸಾಧಾರಣವಾಗಿ ಅದಾಗೋದಿಲ್ಲ. ಯಾರು ಸ್ಟೀರಾಯ್ಡ್ಸ್ನ ಯೂಸ್ ಮಾಡ್ತಾ ಇರ್ತಾರೆ, ಸಾಲ್ಟ್ಸ್ನ ಯೂಸ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟೆಸ್ಟಾಸ್ಟರನ್ ಹಾರ್ಮೋನ್ನ ಬಳಕೆ ಮಾಡೋದ್ರಿಂದಾಗಿ
ಇಂಜೆಕ್ಷನ್ ರೂಪದಲ್ಲಿ ಇಲ್ಲ ಟ್ಯಾಬ್ಲೆಟ್ ರೂಪದಲ್ಲಿ ಬಳಕೆ ಮಾಡೋದ್ರಿಂದ ಅದು ಈಸ್ಟ್ರೋಜನ್ಗೆ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ನಿಮ್ಮ ಏನು ಚೆಸ್ಟ್ದು ನಿಪ್ಪಲ್ ಇರುತ್ತೆ ಅದು ಲೇಡೀಸ್ದು ನಿಪ್ಪಲ್ಲು ಇಲ್ಲ ಲೇಡೀಸ್ದು ಚೆಸ್ಟ್ ಫಾರ್ಮೇಷನ್ ಆಗೋ ರೀತಿ ಸಾಧ್ಯತೆಗಳು ಇರುತ್ತೆ. ನಾರ್ಮಲಾಗಿ ಆ ರೀತಿ ಆಗಿದೆ ಅಂದರೆ ಸಣ್ಣ ಪುಟ್ಟ ನೀವು ಡಯಟಲ್ಲಿ ಚೇಂಜಸ್ ಮಾಡ್ಕೊಳ್ಳಿ, ಚೆಸ್ಟ್ಗೆ ಮಾಡುವಂಥ ವ್ಯಾಯಾಮಗಳನ್ನ ವಾರದಲ್ಲಿ 2 ಸಲ ಮಾಡ್ತಾ ಬನ್ನಿ, ಅದು ತಾನಾಗ್ತಾನೇ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಇಲ್ಲ ನಿಮಗೆ ನೋವು ಇದೆ, ಇಲ್ಲ ಕೆಂಪಗಾಗಿದೆ, ಬಟ್ಟೆ ತಾಕೋದು ನಿಮಗೆ ಕೆರಿಬೇಕು ಅನಿಸುತ್ತೆ, ನೋವುತ್ತೆ ಅಂತ ಅನಿಸಿದ್ರೆ ಒಂದ್ಸಲ ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡೋದು ಬಹಳಷ್ಟು ಸೂಕ್ತ. ನೆಕ್ಸ್ಟ್ ಪ್ರಶ್ನೆ, ಸರ್ ಐ ಆಮ್ ಯೋಗೇಶ್ ಫ್ರಮ್ ಪಾಂಡವಪುರ. ಮೈ ಕ್ವಶನ್ ಸರ್, ಮ್ಯಾಸ್ಟ್ರುಬೇಷನ್ ಮಾಡ್ಕೊಳ್ಳೋದ್ರಿಂದ ಬಾಡಿ ಬಿಲ್ಡ್ ಮಾಡೋಕ್ಕಾಗಲ್ವಾ? ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇದರ ಬಗ್ಗೆ ಒಂದು ವೀಡಿಯೋ ಮಾಡಿ ತಿಳಿಸಿ ಅಂತ. ನಾನು ಹಿಂದೆ ಒಂದು ಸಲ ವೀಡಿಯೋ ಮಾಡಿದ್ದೀನಿ ಮ್ಯಾಸ್ಟ್ರುಬೇಷನ್ನಿಂದ, ಮಿತ್ ಆಫ್ ಮ್ಯಾಸ್ಟ್ರುಬೇಷನ್ ಅಂತಲೇ ನನ್ನ ಚಾನಲಲ್ಲಿ ವೀಡಿಯೋ ಇದೆ, ಅದನ್ನು ನೋಡ್ಬೋದಾಗಿರುತ್ತೆ ಕೂಲಂಕುಷವಾಗಿ. ಅದರಲ್ಲಿ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿವರವಾಗಿ ಹೇಳಿದ್ದೀನಿ, ಏನು ಮಾಡುತ್ತೆ, ಏನಾಗುತ್ತೆ, ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯ ಆದರೆ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದಾಗಿರುತ್ತೆ. ಹಂಗಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ, ನಿಮಗೆ ಆ ವೀಡಿಯೋ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರ್ ಕ್ಯಾನ್ ವಿ ಟೇಕ್ ಪ್ರೋಟೀನ್ ಬಟ್ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಜಿಮ್? ಯಾರು ಕೇಳಿರೋದು ಇದು? ಮದನ್ ಗೌಡ ಅನ್ನೋರು ಕೇಳಿದ್ದಾರೆ. ಪ್ರೋಟೀನ್ ತೊಗೋಬೋದಾ, ನಾನು ಜಿಮ್ಗೆ ಹೋಗ್ದೇನೆ ಅಂತ ಕೇಳಿದ್ದಾರೆ. ಧಾರಾಳವಾಗಿ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಅದರಿಂದ ಯಾವುದೇ ಥರದ ಏನು ತೊಂದರೆ ಅದು ಮಾಡೋದಿಲ್ಲ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋಂಥದ್ದು. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಜಾಸ್ತಿ ಬೇಕು ಅನ್ನೋದೇ ಅರ್ಥ. ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಬೇಕಾಗಿರೋದ್ರಿಂದ ನೀವು ಪ್ರೋಟೀನ್ನ ಬಳಕೆ ಮಾಡ್ಬೋದಾಗಿರುತ್ತೆ. ಆ ರೀತಿ ನೀವು ಜಿಮ್ಗೆ ಹೋಗೋದಿಲ್ಲ ಅಂದರೆ ಸಪ್ಲಿಮೆಂಟ್ ಬಳಸೋವಂಥ ನೆಸೆಸಿಟಿ ಇಲ್ಲ, ಬಟ್ ಆದ್ರೂ ನಾನು ಬಳಕೆ ಮಾಡ್ತೀನಿ ಅನ್ನಂಗಿತ್ತು ಅಂದರೆ ಬಳಕೆ ಮಾಡ್ಬೋದು ಯಾವುದೇ ರೀತಿ. ಅದನ್ನು ಇವಾಗ ಮಕ್ಕಳಿಗೆಲ್ಲ ಹಾರ್ಲಿಕ್ಸ್ ಕೊಡ್ತಾರೆ, ಬೂಸ್ಟ್ ಕೊಡ್ತಾರೆ, ಅದರಲ್ಲೇ ಇಷ್ಟು ಪ್ರಮಾಣದ ಪ್ರೋಟೀನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ? ಮಕ್ಕಳು ಬೆಳವಣಿಗೆ ಚೆನ್ನಾಗಾಗಲಿ ಅಂತ. ಹಾಗಾಗಿ ಮಕ್ಕಳಿಗೆ ಕೊಡಬೇಕಾದ್ರೆ ದೊಡ್ಡವ್ರು ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ವಯೋವೃದ್ಧರು ಯಾರಿರ್ತಾರೆ ಮನೇಲಿ, ತುಂಬ ವಯಸ್ಸಾಗಿರೋ ಅಪ್ಪ ಅಮ್ಮ ತಾತ ಅಜ್ಜಿ ಅಂಥವ್ರಿಗೂ ಕಾಫಿ ಟೀ ಜಾಗದಲ್ಲಿ ಇಂಥದನ್ನ ಕೊಡ್ಬೋದಾಗಿರುತ್ತೆ. ಅವ್ರ ಮಸಲಲ್ಲಿ ಸ್ಟ್ರೆಂತ್ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಾಯ್ ಸರ್, ಐ ಆಮ್ ಡೂಯಿಂಗ್ ಮೈ ಜಿಮ್ ಇನ್ ಮೈ ಹೋಮ್ ಸಿನ್ಸ್ 8 ಮಂತ್ಸ್. ಐ ಆಮ್ ಡೂಯಿಂಗ್ ರೆಗ್ಯುಲರ್ಲಿ ಆ್ಯಂಡ್ ಮೈ ಡಯಟ್ ಈಸ್ ಆಲ್ಸೋ ರೈಟ್, ಬಟ್ ಸ್ಟಿಲ್ ಐ ಆಮ್ ನಾಟ್ ಬರ್ನಿಂಗ್ ಮೈ ಫ್ಯಾಟ್, ವೈ ಅಂತ ಕೇಳಿದ್ದಾರೆ. ಇದು ಕೇಳಿರೋವಂಥದ್ದು ರಾಹುಲ್ ಅನ್ನೋರು. ಎಲ್ಲಿಂದ ಏನು ಅಂತ ಏನು ಮೆನ್ಷನ್ ಮಾಡಿಲ್ಲ ಅವರು. ನೋಡಿ ರಾಹುಲ್ ಅವರೇ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಲ್ಲಾನು ಸರಿಯಾಗಿ ಮಾಡ್ತಾಯಿದ್ದೆ, ನಿಮಗೆ ರಿಸಲ್ಟ್ ಸಿಗಬೇಕಾಯಿತು. ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿದ್ರೆ ನಿಮಗೆ ಅದು ನೀವು ಮಾಡಿರೋಂಥ ಲೆಕ್ಕಾಚಾರದಲ್ಲಿ ಆ ಎಡವಟ್ಟು ಗೊತ್ತಾಗಿರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಾಡ್ತಾ ಇದ್ದೆಲ್ಲ ಸರಿಗಿದೆ ಅಂತ ಅಂದ್ಕೊಂಡಿದ್ದೀರಾ. ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ನೀವು ತಿನ್ನುವಂಥ ಆಹಾರದಲ್ಲಿ ಏನೇನು ಆಹಾರ ಇದೆ, ಅದಕ್ಕೆ ಎಷ್ಟು ಪ್ರಮಾಣದ ಶಕ್ತಿ ನನಗೆ ಸಿಗ್ತಾ ಇದೆ, ಅಂದರೆ ಟೋಟಲ್ ಆಫ್ ಕ್ಯಾಲೋರೀಸ್ ಇನ್ ಎ ಡೇ, ಒಂದು ದಿನಕ್ಕೆ ಎಷ್ಟು ಕ್ಯಾಲೋರೀಸ್ ನನಗೆ ಬೇಕಾಗಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡಿಕೊಂಡು 2000 ಕ್ಯಾಲೋರೀಸ್ಗಿಂತ ನೀವು ಕೆಳಗಡೆ ಆಹಾರನ ತಿಂತಾ ಬಂದರೆ, ಗ್ರ್ಯಾಜುವಲ್ ಆಗಿ ತಿಂತಾ ಬಂದಾಗ ನಿಮಗೆ ರಿಸಲ್ಟ್ ಫಾಸ್ಟ್ ಆಗಿರುತ್ತೆ, ಫ್ಯಾಟ್ ಬರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ತೀನಿ. ನಮಗೆ ಫ್ಯಾಟ್ ಇವಾಗ ನೋಡಿ, ಕಾರ್ಬೋಹೈಡ್ರೇಟ್ ಬಂದುಬಿಟ್ಟು ಇನ್ಸ್ಟೆಂಟ್ ಎನರ್ಜಿ, ನನಗೆ ಈ ದೈನಂದಿಕ ಜೀವನಕ್ಕೆ ಬೇಕಾಗಿರೋ ಅಷ್ಟು ಶಕ್ತಿನ ಒದಗಿಸ್ಕೊಡುತ್ತೆ. ಕಾರ್ಬೋಹೈಡ್ರೇಟಲ್ಲಾಗಿರುವಂಥ ರಾಗಿ ಗೋಧಿ ಜೋಳ ಓಟ್ಸ್ ಇದೆಲ್ಲ ಏನು ನಾವೆಲ್ಲ ತಿಂತೀವಿ, ಅದು ದೈನಂದಿಕ ಜೀವನಕ್ಕೆ ಬೇಕಾಗಿರುವಂಥ ಶಕ್ತಿಗೆ ಆಗೋವಂಥದ್ದು. ಫ್ಯಾಟ್ ಏನಕ್ಕೆ ನಮಗೆ ಸ್ಟೋರ್ ಆಗುತ್ತೆ ಅಂದರೆ, ಇನ್ ಕೇಸ್ ನಾನು ಏನಾನ ಆಹಾರ ತಿನ್ನಲಿಲ್ಲ ತುಂಬ ದಿನ, ಒಂದು 20 ದಿನ 25 ದಿನ ಆಹಾರ ತಿನ್ನಲಿಲ್ಲ ಅಂದರೆ, ಅಂಥ ಸಮಯದಲ್ಲಿ ಆ ಫ್ಯಾಟ್ ಏನಿದೆ, ಅಕ್ಯುಮುಲೇಟ್ ಆಗಿರೋ ಫ್ಯಾಟ್, ಸೇರ್ಕೊಂಡಿರೋವಂಥ ಚರ್ಬಿ ಏನಿದೆ, ಆ ಚರ್ಬಿ ಎನರ್ಜಿ ರೂಪದಲ್ಲಿ, ಶಕ್ತಿ ರೂಪದಲ್ಲಿ ನಮಗೆ ಕೆಲಸ ಮಾಡಿಕೊಡ್ತಾ ಇರತ್ತೆ ಪರ್ಟಿಕ್ಯುಲರ್ ಟೈಮ್ ತನಕ. ಹಾಗಾಗಿ ನೀವು ಮಾಡ್ತಾ ಇರೋಂಥ ಡಯಟ್ ಎಲ್ಲೋ ಮಿಸ್ ಮಾಡ್ತಾ ಇರ್ತೀರಾ, ವರ್ಕೌಟ್ ಸರಿಯಾಗಿರುತ್ತೆ ಇಲ್ಲ ಡಯಟ್ ಮಿಸ್ ಮಾಡಿರ್ತಾರೆ, ಇಲ್ಲ ಡಯಟ್ ಸರಿಯಾಗಿರುತ್ತೆ ವರ್ಕೌಟ್ ಮಿಸ್ ಮಾಡಿರ್ತಾರೆ, ಇದೆರಡು ಒಂದು ಕಾಂಬಿನೇಷನ್ ನಡೆಯುತ್ತೆ. ಒಂದು ಸರಿ ಇಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡೋದಿಲ್ಲ ಅಂತಲೇ ಹೇಳ್ತೀನಿ, ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಾಯ್ ಸರ್, ನನ್ನ ಹೆಸರು ಮಂಜು, ನಾನು ಜಿಮ್ಗೆ ಸೇರಿಕೊಂಡು 1 ಮಂತ್ ಆಗಿದೆ. ಜಿಮ್ಮಲ್ಲಿ ವರ್ಕೌಟ್ನಲ್ಲಿ ಎಷ್ಟು ಥರ ವೇರಿಯೇಷನ್ಸ್ ಮಾಡಬೇಕು ಅದು ಅನ್ವಯ ಪಡುತ್ತೆ ಪ್ರತಿಯೊಂದು ಮನುಷ್ಯನಿಗೂ. ಅವನದೇ ಆಗಿರೋಂಥ ಸ್ಟ್ರೆಂತ್ ಸ್ಟ್ಯಾಮಿನಾ ಇರೋದ್ರಿಂದ ಯಾರಿಗೆ ಎಷ್ಟು ವೇರಿಯೇಷನ್ಸ್ ಬೇಕು ಅಂತ ಇಂಡಿವಿಜುವಲ್ಲಾಗಿ ಸರ್ಟಿಫೈಡ್ ಟ್ರೈನರ್ಸ್ಗೆ ಗೊತ್ತಿರುತ್ತೆ. ಲೋಕಲ್ ಟ್ರೈನರ್ಸ್ಗೆ 5 ವೇರಿಯೇಷನ್ ಮಾಡು, 4 ವೇರಿಯೇಷನ್ ಮಾಡು, 8 ವೇರಿಯೇಷನ್ ಮಾಡು ಅಂತ ಮಾಡಿಸ್ತಾರೆ. ಅದು ಒಂದು ಗೆಸ್ ಮೇಲೆ ಮಾಡ್ತಾಯಿರ್ತಾರೆ. ಸರ್ಟಿಫಿಕೇಟ್ ಮಾಡಿರೋಂಥ ಟ್ರೈನರ್ಸ್ ಆಯಿತು ಅಂದರೆ ನಿಮ್ಮ ಎನರ್ಜಿ ಸ್ಟ್ಯಾಮಿನಾ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡಿ ನಿಮಗೊಂದು ವರ್ಕೌಟ್ ಪ್ರೋಗ್ರಾಮ್ನ ಮಾಡಿಕೊಡ್ತಾರೆ. ಇನ್ನೊಂದು ಕೇಳಿರೋಂಥದ್ದು, ವೆಯ್ಟ್ ಎಷ್ಟು ಥರ ಚೇಂಜ್ ಮಾಡ್ಕೋಬೇಕು ಅಂತ. ಇದನ್ನು ಅಷ್ಟೇ, ನಿಮ್ಮ ಟ್ರೈನರ್ಸ್ಗೆ ಇಫ್ ಹೀ ಈಸ್
ಸರ್ಟಿಫೈಡ್ ಟ್ರೈನರ್, ಅವ್ರೇನೋ ಸರ್ಟಿಫಿಕೇಶನ್ ಮಾಡಿರೋ ಅಂತ ಟ್ರೈನರ್ ಆಗಿತ್ತು ಅಂದರೆ ಅವರು ನಿಮಗೆ ವರ್ಕೌಟಲ್ಲಿ ಯಾವ ಥರ ವೆಯ್ಟ್ಸ್ ಯೂಸ್ ಮಾಡಬೇಕು ಮತ್ತು ಎಷ್ಟು ಕೌಂಟ್ಸು, ಎಷ್ಟು ಸೆಟ್ಸು, ಎಷ್ಟು ವೇರಿಯೇಷನ್ಸ್ನ ಮಾಡಬೇಕು ಒಂದು ವರ್ಕೌಟಲ್ಲಿ ಅನ್ನೋದನ್ನ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಆ ರೀತಿಯಾಗಿ ನಿಮಗೆ ತಿಳಿಸ್ತಾ ಇಲ್ಲ ಅಂದರೆ ಸ್ವಲ್ಪ ದಿನ ನೀವು ಕಾಯಿರಿ, ನಾನು ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ನಾನು ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋಂಥದ್ದು, ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ತುಂಬ ದೊಡ್ಡ ದೊಡ್ಡದಾಗಿ ಕೇಳ್ತಾ ಇದ್ದೀರ, ಅದು ಸಾರಾಂಶ ಒಂದೇ ಲೈನಲ್ಲಿರುತ್ತೆ. ನೀವು ಕೇಳ್ತಾ ಇರೋ ಪ್ರಶ್ನೆ ತುಂಬ ಎಲಾಬ್ರೇಟ್ ಮಾಡಿ ಕೇಳ್ತಾ ಇರ್ತೀರ, ದಯವಿಟ್ಟು ಚಿಕ್ಕದಾಗಿ ಚೊಕ್ಕದಾಗಿ ಕೇಳಿ ಅಂತ ಕೇಳ್ಕೊತೀನಿ. ಸರ್ ನಮಸ್ಕಾರ, ನಾನು ಪುನೀತ್ ಅಂತ, ಐ ಆಮ್ ಫ್ರಮ್ ಮಂಡ್ಯ ಡಿಸ್ಟ್ರಿಕ್ಟ್, ಮಳವಳ್ಳಿ ತಾಲೂಕು. ನಿಮ್ಮ ಚಾನೆಲ್ನಲ್ಲಿ ಬರುತ್ತಿರುವ ಎಲ್ಲ ವೀಡಿಯೋವನ್ನು ನೋಡುತ್ತಿದ್ದೀನಿ, ನನಗೆ ಬೇಕಾದ ವೀಡಿಯೋ ಮಾತ್ರ ನೋಡ್ತಿದ್ದೀನಿ. ಸರ್ ನನಗೆ ಒಂದು ವೀಕ್ ವರ್ಕೌಟ್ ಚಾರ್ಟ್, ಒಂದು ಡೇ ಫುಲ್ ಫುಡ್ ಚಾರ್ಟ್ ಬೇಕು. ಪುನೀತ್ ಅವರೇ, ನಾನು ಹೇಳೋದಿಷ್ಟೇ, ಇದ್ರ ಬಗ್ಗೆ ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಬೇಕು. ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು, ಕೆಲವೊಂದನ್ನು ನಾನು ವೀಡಿಯೋಸ್ ಮಾಡಬೇಕು ಅಂತ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವೀಡಿಯೋ ಮಾಡಿ ತಿಳಿಸ್ಬೇಕಾದ್ರೆ ಪ್ರತಿಯೊಂದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಯಾಕೆಂದರೆ ನಾನು ಈಗ ಯೂಟ್ಯೂಬಲ್ಲಿ ಸಾಕಷ್ಟು ಜನ ವೀಡಿಯೋಸ್ನಲ್ಲಿ ಮಾಡ್ತಾ ಇದ್ದಾರೆ, ಈ ಡ್ರಿಂಕ್ ತೊಗೊಳ್ಳಿ, ಆ ಡ್ರಿಂಕ್ ತೊಗೊಳ್ಳಿ ಅಂತೆಲ್ಲ ಮಾಡ್ತಾರೆ. 2 kg ಹೋಗುತ್ತೆ, 1 kg ಹೋಗುತ್ತೆ. ನಾನು ಆ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಸ್ ಬೀಯಿಂಗ್ ಎ ಪ್ರೊಫೆಷ್ನಲ್ ಟ್ರೈನರ್, ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಪರ್ಸನ್, ನಾನು ಕೆಲವೊಂದನ್ನು ತುಂಬ ಇಂಪಾರ್ಟೆಂಟ್ ಕೊಟ್ಟು ನೋಡ್ಕೋಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕಾಲಾವಕಾಶ ಬೇಕಾಗುತ್ತೆ. ದಯವಿಟ್ಟು ಸ್ವಲ್ಪ ದಿನ ಕಾಯಿರಿ, ನಿಮ್ಮ ಪ್ರಶ್ನೆಗೆ ನಾನು ಒಂದು ವೀಡಿಯೋನೇ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಐ ಆಮ್ ತೇಜಸ್ ಫ್ರಮ್ ಬ್ಯಾಂಗ್ಳೂರ್. ಸರ್, ಐ ಗಾಟ್ ಯುವರ್ ನಂಬರ್ ಬೈ ಟುಡೇಸ್ ವೀಡಿಯೋ. ಐ ವಾಸ್ ಸೆಂಟ್ ಯು ಎ ಮೆಸೇಜ್ ಬಟ್ ದಟ್ ನಂಬರ್ ವಾಸ್ ನಾಟ್ ಸೀಯಿಂಗ್ ಓನ್ಲಿ. ಬಟ್ ಟುಡೇ ಸರ್, ಯು ಸೆಡ್ ದಟ್ ಯು ವಿಲ್ ಬಿ ಗಿವಿಂಗ್ ಆನ್ಸರ್ ಟು ಅವರ್ ಕ್ವಶನ್ಸ್. ಸೊ ಸರ್, ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಬಾಡಿ ಬಿಲ್ಡಿಂಗ್, ಡೆಡ್ ಲಿಫ್ಟ್ ಎಕ್ಸೆಟ್ರಾ. ಸೊ ಕ್ಯಾನ್ ಯು ಬಿಕಮ್ ಮೈ ಕೋಚ್, ಸೊ ಕ್ಯಾನ್ ಐ ಕ್ಯಾನ್ ಅಚೀವ್ ಸಮಥಿಂಗ್ ಇನ್ ಬಾಡಿ ಬಿಲ್ಡಿಂಗ್ ಫೀಲ್ಡ್ ವಿತ್ ದ ಬೆಸ್ಟ್ ಹ್ಯಾವ್ ಸಮ್ ಸರ್, ಸೊ ಪ್ಲೀಸ್ ರಿಪ್ಲೈ ಅಂತ ಕೊಟ್ಟಿದ್ದೀರಾ. ನೋಡಿ, ಕೋಚ್ ಆಗೋದು ಅಂದರೆ ಅದರದ್ದೇ ಆಗಿರೋವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಇರುತ್ತೆ. ನೀವು ಬ್ಯಾಂಗ್ಳೂರಲ್ಲೇ ಇರ್ಬೋದು, ಯಾವಾಗಲನ್ನ ಬಂದು ನಮ್ಮ ಜಿಮ್ಮಲ್ಲಿ ಸಂಪರ್ಕ ಮಾಡಿ, ನನ್ನ ಜೊತೆ ನಂದು 3 gyms ಇದೆ, ಸಂಪರ್ಕ ಮಾಡಿ. ಆ ಸಂಪರ್ಕ ಮಾಡಿದಾಗ ನಿಮಗೂ ನಿಮ್ಮದು ಏನು ಗೋಲ್ಸ್ ಇಟ್ಕೊಂಡಿದ್ದೀರಾ, ಯಾವುದಕ್ಕಾಗಿ ಇಟ್ಕೊಂಡಿದ್ದೀರಾ, ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ ಪ್ರತಿಯೊಂದೂ ಇಲ್ಲಿ ನಾನು ತಿಳ್ಕೊಬೇಕಾಗುತ್ತೆ. ಆ ರೀತಿ ಏನಾನ ನೀವು ಮಾಡೋದ್ರಲ್ಲಿತ್ತು ಅಂದರೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಏನಾದ್ರು ಮಾಡೋಂಗಿತ್ತು ಅಂದರೆ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ನೋಡಿಕೊಂಡ್ರೆ, ನಾನು ಇಷ್ಟು ದಿನದಲ್ಲಿ ಇಷ್ಟು ತಿಂಗಳಲ್ಲಿ ನೀವು ಈ ಥರ ಒಂದು ಅಚೀವ್ ಮಾಡ್ಬೋದಾಗಿರುತ್ತೆ ಅಂತ ಒಂದು ಅಶ್ಯೂರೆನ್ಸ್ ಕೊಡ್ಬೋದಾಗಿರುತ್ತೆ. ನೀವು ಮೆಸೇಜಲ್ಲಿ ಕೇಳಿದ್ರೆ ನಾನು ಜಾಸ್ತಿ ರಿಪ್ಲೈ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ನೀವು ಡೈರೆಕ್ಟಾಗಿ ಬಂದು ಮೀಟ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಪ್ರಶ್ನೆ, ಸಂಜಯ್ ಅಂದ್ಬಿಟ್ಟು ಮೈಸೂರಿಂದ ಕೇಳಿದ್ದಾರೆ. ನೆನೆಸಿಟ್ಟ ಕಾಳುಗಳನ್ನು ತಿನ್ನಲು ಸೂಕ್ತವಾದ ಸಮಯ ಯಾವುದು? ಆಹಾರ ತಿನ್ನೋದಕ್ಕೆ ಸಮಯಾವಕಾಶ, ಇಂಥ ಸಮಯದಲ್ಲೇ ತಿನ್ನಬೇಕು ಅನ್ನೋದೆಲ್ಲ ಏನಿಲ್ಲ. ನೆನೆಸಿಟ್ಟ ಕಾಳಿನಿಂದ ಬರೋವಂಥ ಮೊಳಕೆ ಕಟ್ಟಿರೋ ಕಾಳು ಏನಿರುತ್ತೆ ಅದು ಗ್ಯಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಮಧ್ಯಾಹ್ನಕ್ಕೆ ಮುಂಚೆ, ಸಾಯಂಕಾಲಕ್ಕೆ ಮುಂಚೆ ನೀವು ಸೇವನೆ ಮಾಡೋದ್ರಿಂದ ಬಹಳಷ್ಟು ಸೂಕ್ತವಾಗಿರುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಸಾಯಂಕಾಲ ಆಗ್ತಾ ಆಗ್ತಾ ನಮ್ಮ ಮೆಟಬಾಲಿಸಮ್ ರೇಟ್ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ, ಅಂದರೆ ಚಯಪಚಯ ಕ್ರಿಯೆ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ, ಜೀರ್ಣಶಕ್ತಿ ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಹಾಗಾಗಿ ಹೇಳೋವಂಥದ್ದು, ಸಾಯಂಕಾಲ 7 ಗಂಟೆ ಮೇಲೆ ಊಟ ಮಾಡಿಬಿಡಿ ಅಂತ ಮನೆಯಲ್ಲೆಲ್ಲ ಹೇಳ್ತಾ ಇರ್ತಾರೆ, 7 ಗಂಟೆಗೆ ಊಟ ಮಾಡಿ ಮುಗಿಸ್ಬಿಡಿ ರಾತ್ರಿದು ಅಂತ. ಆ ರೀತಿ ಇರೋದ್ರಿಂದಾಗಿ ನೀವು ಆದಷ್ಟು ಇಂಥ ಮೊಳಕೆ ಕಟ್ಟಿದ ಕಾಳೆಲ್ಲ ಗ್ಯಾಸ್ ಕ್ರಿಯೇಟ್ ಮಾಡೋದ್ರಿಂದಾಗಿ ನೀವು ಬೆಳಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನದ ಹೊತ್ತು ಸೇವನೆ ಮಾಡೋದು ಬಹಳಷ್ಟು ಸೂಕ್ತ. ಇನ್ನು ಕೆಲವರು ಆಡಿಯೋ ಮೆಸೇಜ್ನ ಕೊಟ್ಟಿದ್ದಾರೆ, ಇದನ್ನು ನಾನು ಕಡೆಯಲ್ಲಿ ಓದ್ತೀನಿ. ಯಾಕೆಂದರೆ ತುಂಬ ದೊಡ್ಡ ದೊಡ್ಡದಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಸಮಯದ ಅಭಾವ ಇರೋದ್ರಿಂದಾಗಿ ನಾನು ಸ್ವಲ್ಪ ಟೈಮ್ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ನನ್ನ ಹೆಸರು ಬಾಸು ಅಂತ, ನಾನು 1 ವರ್ಷದಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ, ಯಾವ ಪ್ರೋಟೀನ್ ಚೂಸ್ ಮಾಡ್ಕೋಬೇಕು? ನೋಡಿ, ವೇ ಪ್ರೋಟೀನ್ನ ಚೂಸ್ ಮಾಡ್ತೀವಿ. ಯಾಕೆ ಅಂದರೆ ವೇ ಪ್ರೋಟೀನ್ ಬಂದುಬಿಟ್ಟು ಹಾಲಿನಿಂದ ಮಾಡಿರೋಂಥ ಒಂದು ಬೈ ಪ್ರಾಡಕ್ಟ್ ಆಗಿರುತ್ತೆ. ಆ ರೀತಿ ಇರೋದ್ರಿಂದ ವೇ ಪ್ರೋಟೀನ್ ಬಹಳಷ್ಟು ಬೇಗ ಜೀರ್ಣ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ವೇ ಪ್ರೋಟೀನ್ನ ಬಳಕೆ ಮಾಡ್ಬೋದಾಗಿರುತ್ತೆ. ಅದರಲ್ಲಿ ಯಾವುದನ್ನ ಪ್ರಿಫರ್ ಮಾಡ್ತೀರಾ ಸರ್ ಅಂದರೆ, ಕಾನ್ಸಂಟ್ರೇಟ್,
ಐಸೋಲೇಟ್ ಮತ್ತು ಹೈಡ್ರೋಲೈಸ್ ಏನು ಪ್ರೋಟೀನ್ ಬರುತ್ತೆ ಇದರಲ್ಲಿ ಯಾವುದನ್ನು ಒಂದು ಚೂಸ್ ಮಾಡಿ ತೊಗೋಬೋದಾಗಿರುತ್ತೆ ಅಂತಲೇ ಹೇಳ್ತೀನಿ. ಪ್ರೋಟೀನ್ನ ತೊಗೊಂಡಾಗ ಮಾತ್ರನೇ ಬೆಳೆಯುತ್ತೆ, ಹೌದು ನಿಜ. ಅದಕ್ಕೆ ಸಪ್ಲಿಮೆಂಟೇ ತೊಗೋಬೇಕು ಅನ್ನೋದೆಲ್ಲ ಏನು ನೆಸೆಸಿಟಿ ಇರೋದಿಲ್ಲ ನಿಮಗೆ. ನ್ಯಾಚುರಲಾಗಿ ನಾನು ಹೋಗಿ ಚಿಕನ್ ತಂದು ರೆಡಿ ಮಾಡ್ಕೊಂಡು ತಿನ್ನೋ ಅಷ್ಟು ಟೈಮ್ ಇಲ್ಲ, ಇಲ್ಲ ವೆಜಿಟೇರಿಯನ್ ನಾನು ಅನ್ನಂಗಿತ್ತು ಅಂದರೆ ನೀವು ಸಪ್ಲಿಮೆಂಟ್ಗೆ ಹೋಗ್ಬೋದಾಗಿರುತ್ತೆ. ಇದ್ರ ಬಗ್ಗೆ ಇನ್ನೊಂದು ವೀಡಿಯೋನು ಮಾಡ್ತಾ ಇದ್ದೀನಿ, ಸದ್ಯದಲ್ಲೇ ವೀಡಿಯೋನು ಮಾಡ್ತಾ ಇದ್ದೀನಿ. ಯಾವ ಥರದ ಪ್ರೋಟೀನು ಒಳ್ಳೆಯದು, ಅದು ಯಾವ ಥರ ಅನ್ನೋದನ್ನ ನಾನು ಕೆಲವೊಂದು ಪ್ರೋಟೀನ್ನ ನಾನೇ ಬಳಕೆ ಮಾಡಿ ನೋಡಿ ಅದ್ರದ್ದು ರಿವ್ಯೂ ಮಾಡೋ ಅಂಥ ಒಂದು ವೀಡಿಯೋನು ಸದ್ಯದಲ್ಲೇ ಬರ್ತಾ ಇದೆ, ದಯವಿಟ್ಟು ಕಾಯಿರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೋಹನ್ ಅಂತ ದಾವಣಗೆರೆ ಇಲ್ಲಿಂದ ಕೇಳಿದಂಥದ್ದು. ತೆಳ್ಳಗಿರೋರು ದಪ್ಪ ಆಗೋದಕ್ಕೆ ಡೈಲಿ ಫುಡ್ ಏನು ತಿನ್ನಬೇಕು ಮತ್ತು ಸೆಕ್ಸ್ನಿಂದ ದೂರವಿರಲು ಏನು ಮಾಡಬೇಕು ಅಂತ ಕೇಳಿದ್ದೀರಾ. ನೋಡಿ, ನಾನು ಹೇಳೋದಿಷ್ಟೇ, ದಪ್ಪ ಆಗಲು, ತೆಳ್ಳಗಿರೋ ದಪ್ಪ ಆಗಲು ನಾನು ಮುಂಚೆನೇ ಈ ವಿಡಿಯೋದ ಮುಂಚೆನೇ ನಾನು ಹೇಳ್ಬಿಟ್ಟಿದ್ದೀನಿ, ಆಹಾರ ಪಥ್ಯದಲ್ಲಿ 2000 ಕ್ಯಾಲೋರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಬೇಕು ಅಂತ. ಇನ್ನು ಸೆಕ್ಸ್ನಿಂದ ದೂರ ಇರಲು ಅಂದರೆ ಇದು ನೈಸರ್ಗಿಕ ಕ್ರಿಯೆ ಆಗಿರೋದ್ರಿಂದ ಮಾಡೋದರಲ್ಲಿ ತಪ್ಪಿಲ್ಲ. ಬಟ್ ಅದನ್ನೇ ಅತಿಯಾಗಿ ಮಾಡಬಾರ್ದು, ಅತಿರೇಕಕ್ಕೆ ತೊಗೊಂಡೋಗ್ಬಾರ್ದು, ಅತಿಯಾಗಿ ಮಾಡಬಾರ್ದು ಅಂತ ಕೇಳ್ಕೊಳ್ಳೋಂಥದ್ದಾಗಿರುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಿಮ್ಮಿಂದಲೇ ಸಾಧ್ಯ. ಅದು ಏನೇ ಮೆಡಿಸನ್ ಆಗಲಿ, ಇಲ್ಲ ಸಪ್ಲಿಮೆಂಟ್ ಆಗಲಿ, ಇಲ್ಲ ಫುಡ್ಡಿಂದಾಗಲಿ ಮಾಡುವಂಥದ್ದಲ್ಲ, ನಿಮಗೇನೆ ಒಂದು ಕಂಟ್ರೋಲ್ ಮಾಡುವಂಥ ಶಕ್ತಿನ ನೀವಾಗಿ ನೀವೇ ಮಾಡ್ಕೋಬೇಕಾಗಿರುತ್ತೆ. ಅದರಲ್ಲಿ ನೀವು ಅದು ಆ ಮೈಂಡಿಂದ ಡೈವರ್ಟ್ ಆಗೋದಕ್ಕೆ ಒಳ್ಳೆಯ ವ್ಯಾಯಾಮ ಮಾಡಿ, ಇಲ್ಲ ಎಲ್ಲನ ವಾಕ್ ಹೋಗಿ, ಇಲ್ಲ ನಿಮಗೆ ಇಷ್ಟ ಇರೋವಂಥ ಯಾವುದನ್ನ ಟಿವಿ ನೋಡಿ, ವೀಡಿಯೋಸ್ ನೋಡಿ, ಅದರಿಂದ ನೀವು ಮೈಂಡ್ನ ಡೈವರ್ಟ್ ಮಾಡಿ ಅದು ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ನನ್ನ ಹೆಸರು ಪವನ್ ಅಂತ, ನಾನು 20 ಅಂತ ಹೇಳಿದರೆ ದಾವಣಗೆರೆಯಿಂದ. ನಾನು ಜಿಮ್ ಸ್ಟಾರ್ಟ್ ಮಾಡಿ 6 ನನ್ನ ಬಾಡಿ ಸ್ವಲ್ಪ ಬಲ್ಕ್ ಆಗಿದೆ, ಬಿಟ್ಟರೆ ಕಟ್ಸ್ ಶೇಪ್ಸ್ ಬರ್ತಾ ಇಲ್ಲ ಅಂತ. ದಯವಿಟ್ಟು ನೋಡಿ ಪವನ್, ಕಟ್ಗೆ ಶೇಪ್ಗೆ ವ್ಯಾಯಾಮ ಸಪ್ರೇಟ್ ಆಗಿರೋದಿಲ್ಲ. ನೀವು ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳನ್ನ ಮಾಡ್ಕೋಬೇಕಾಗತ್ತೆ. ದಪ್ಪ ಆಗೋದಕ್ಕೆ ತಿನ್ನುವಂಥ ಆಹಾರ ಬೇರೆ ಇರುತ್ತೆ, ಸಣ್ಣ ಆಗೋದಕ್ಕೆ ಇಲ್ಲ ಶೇಪ್ಗೆ ಬರೋದಕ್ಕೆ ತಿನ್ನುವಂಥ ಆಹಾರಗಳು ಬೇರೆ ಇರುತ್ತೆ. ಅದ್ರ ಬಗ್ಗೆ ಮುಂಬರುವ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ವ್ಯಾಯಾಮ ಮಾಡೋದ್ರಿಂದ ಶೇಪ್ ಬರ್ತಾ ಇಲ್ಲ, ವ್ಯಾಯಾಮ ಮಾಡೋದ್ರಿಂದ ಸೈಜ್ ಆಗಿದ್ದೀನಿ ಆ ಥರ ಹೇಳೋದೆಲ್ಲ ಏನಿಲ್ಲ. ವ್ಯಾಯಾಮ ವ್ಯಾಯಾಮ ಆಗಿರುತ್ತೆ ಅಷ್ಟೇ ಹೊರತು ಅದು ಶೇಪು ಸೈಜು ಅಂತ ಏನು ಮಾಡೋದಿಲ್ಲ. ನೀವು ಹೈಪರ್ಟ್ರೋಫಿನ ಕ್ರಿಯೇಟ್ ಮಾಡಬೇಕು, ಮಸಲಲ್ಲಿ ಹೈಪರ್ಟ್ರೋಫಿನ ಕ್ರಿಯೇಟ್ ಮಾಡಬೇಕು. ಹೈಪರ್ಟ್ರೋಫಿ ಕ್ರಿಯೇಟ್ ಮಾಡೋದ್ರಿಂದ ಗ್ರೋತ್ ಹಾರ್ಮೋನ್, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆವಾಗ ನೀವು ನಿಮ್ಮ ಮಸಲ್ನ ಚೇಂಜ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತೀನಿ, ಆಹಾರ ಪಥ್ಯನ ಜೊತೆಯಲ್ಲಿ ಮಾಡಿದಾಗ. ನೆಕ್ಸ್ಟ್ ಪ್ರಶ್ನೆ, ಸರ್ ನನಗೆ ಎಡಭುಜದ ಕೀಲು ತುಂಬ ನೋವು ಬರುತ್ತಿದೆ, ಒಂದು ಡಿಪ್ಸ್ ಮಾಡಿದ್ರೆ ಸಾಕು ಇದಕ್ಕೆ ಪರಿಹಾರ ಅಂತ ಯಾರು ಕೇಳಿರೋದು ಅಂದರೆ ರಾಜಮುನಿರಾಜ್ ಅಂತ. ಎಲ್ಲಿಂದ ಅಂತ ಕೊಟ್ಟಿಲ್ಲ, ರಾಜಮುನಿರಾಜ್ ಅಂತ ಅವ್ರ ಹೆಸರು. ಅವ್ರು ಕೇಳಿದಂಥದ್ದು, ನಾನು ಒಂದು ಪುಷಪ್ಸ್ ಮಾಡೋದು ನನಗೆ ಎಡಭುಜದ ಕೀಲು ನೋವುತ್ತಾ ಇದೆ ಅಂತ. ಇದಕ್ಕೆ ನನ್ನಿಂದ ಉತ್ತರ ಅಂದರೆ, ವ್ಯಾಯಾಮ ಮಾಡಬೇಕಾದ್ರೆ ಮೊದಲು ವಾಮಪ್ನ ಮಾಡಿ, 15-20 ವಾಮಪ್ ಮಾಡಿ ಅಂತೀನಿ. ಇದಾದಮೇಲೂ ಸರಿಗಿಲ್ಲ ಅಂದರೆ ನೀವು ನೀರನ್ನ ಚೆನ್ನಾಗಿ ಕುಡಿಬೇಕು ಅಂತ ಕೇಳ್ಕೊತೀನಿ. ಹಸಿ ತರಕಾರಿನ ಜಾಸ್ತಿ ಬಳಕೆ ಮಾಡಿ. ಮಿನರಲ್ ಡಿಫಿಷಿಯನ್ಸಿ ಇದ್ದರೆ ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಇಲ್ಲ ವಾಮಪ್ ಸರಿಗೆ ಮಾಡಿಲ್ಲ ಅಂದರೆ ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಥರ ಇದ್ದಾಗ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದೆಲ್ಲ ಮಾಡಿ ನೋಡಿ. ಅದರಲ್ಲೂ ನಿಮಗೆ ಈ ಥರದ್ದು ಒಂದು ತೊಂದರೆ ಕಂಡು ಬರ್ತಾ ಇದೆ ಅಂದರೆ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡೋದು ಭಾಳಷ್ಟು ಸೂಕ್ತ. ನೆಕ್ಸ್ಟ್ ಪ್ರಶ್ನೆ, ನನ್ನ ಹೆಸರು ಪರೀಕ್ಷಿತ್ ವಿ. ಹಾಯ್ ಸರ್, ಐ ಆಮ್ ಇನ್ ತುಮಕೂರಿಂದ ಇವರು ಪ್ರಶ್ನೆ ಕಳಿಸಿರೋದು. ಸೋ ಮಚ್ ಫ್ಯಾಟ್ ಸರ್, ಮೈ ವರ್ಕ್ ಈಸ್ ಡ್ರೈವಿಂಗ್ ಸರ್, ಪ್ಲೀಸ್ ಹೆಲ್ಪ್ ಮೀ ಟು ಬರ್ನ್ ಫ್ಯಾಟ್ ಸರ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಟಿಪ್ಸ್. ಆಹಾರದಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಂಡಾಗ ನೀವು ನಿಮ್ಮ ದೇಹದಲ್ಲಿರುವಂಥ ಬೊಜ್ಜನ್ನ ಕರಗಿಸ್ಕೋಬೋದಾಗಿರುತ್ತೆ ಅಂತಲೇ ಹೇಳ್ತೀನಿ. ಈ ಮ್ಯಾಜಿಕ್ ಡ್ರಿಂಕ್ ಬಗ್ಗೆ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ಸಾಕಷ್ಟು ಜನ ಕನ್ನಡದಲ್ಲೂ ಮಾಡ್ತಾ ಇದ್ದಾರೆ. ನೀವು ಇಂಥ ಡ್ರಿಂಕ್ ತೊಗೊಂಬಿಟ್ರೆ, ನೀವು ಇಂಥದ್ದು ನೀರಲ್ಲಿ ಮಿಕ್ಸ್ ಮಾಡಿ ತೊಗೊಂಬಿಟ್ರೆ, ಇಂಥದ್ದು ಕುದಿಸಿ ನೀರನ್ನ ಕುಡಿದ್ಬಿಟ್ರೆ ನೀವು ಒಂದು ದಿನಕ್ಕೆ 2 ಹೋಗ್ಬಿಡುತ್ತೆ, 3 ನಾನು ಮೊದಲಿಂದ ಹೇಳ್ತಾರಂಥದ್ದು. ಈ ವಿಡಿಯೋನ ನೀವು ಮುಂಚೆಯಿಂದ ಅಂದರೆ ಮೊದಲಿಂದ ನೋಡ್ತಾ ಬಂದಿದ್ದೀರಾ ಅಂದರೆ ನಾನು ಹೇಳೋವಂಥದ್ದು ನನ್ನ ಚಾನಲಲ್ಲೆಲ್ಲ ಇದ್ರ ಬಗ್ಗೆ ಹೇಳಿದ್ದೀನಿ. ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಬೊಜ್ಜನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ನೀವು ಆರೋಗ್ಯವಾಗಿರ್ತೀರಾ ಅಂತ.
ಹಾಗಾಗಿ ನಿಮ್ಮ ದೇಹದ ಬೊಜ್ಜಿನ ಕಡಿಮೆ ಮಾಡ್ಕೋಬೇಕು ಅಂದರೆ ಆಹಾರದಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋಬೇಕಾಗತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ಸ್ನ ಮತ್ತು ವೆಯ್ಟ್ ಟ್ರೈನಿಂಗ್ನ ಎರಡನ್ನೂ ಜೊತೆಗೆ ಮಾಡೋದು ಒಳ್ಳೆಯದು. ಹಾಗಾದ್ರೆ ಎಷ್ಟು ಮಾಡಬೇಕು ಸರ್ ಅಂದರೆ, ವೆಯ್ಟ್ ಟ್ರೈನಿಂಗ್ನ ವಾರಕ್ಕೆ 4 ದಿನ ಮಾಡಿ, ಇನ್ನು 2 ದಿನ ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ಸ್ನ ಮಾಡ್ತಾ ಬನ್ನಿ. ರನ್ನಿಂಗ್, ಸ್ವಿಮ್ಮಿಂಗ್, ಜಾಗಿಂಗ್, ಸೈಕ್ಲಿಂಗ್ ಇಂಥವೆಲ್ಲ ಮಾಡ್ತಾ ಬನ್ನಿ. ಟ್ರೆಡ್ಮಿಲ್ಲು, ಕ್ರಾಸ್ ಟ್ರೈನರ್ ಇಂಥವು ಮಾಡ್ತಾ ಬನ್ನಿ. ನಿಮಗೆ ನಿಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಳೋಕ್ಕೆ ಭಾಳ ಸೂಕ್ತವಾಗಿರುತ್ತೆ ಅಂತ ಹೇಳ್ತೀನಿ. ಸರ್, ಇದು ಪ್ರಶ್ನೆ ಕೇಳಿದ್ದಾರೆ, ಸರ್ ಫುಲ್ ವೀಕ್ ವರ್ಕೌಟ್ ಪ್ಲ್ಯಾನ್ ಕೊಡಿ ಸರ್ ಅಂತ ಕೇಳಿದ್ದಾರೆ. ಯಾರಿದು ಅಂದರೆ ವಿನಾಯಕ್ ಗೋವಿಂದಯ್ಯ, ಗೋವಿಂದಯ್ಯ ಅನ್ನೋರು. ಇದ್ರ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ, ಅದ್ರ ಮೇಲೇ ಕೆಲಸಗಳು ನಡೀತಾ ಇದೆ. ನಮ್ಮ ಟೀಮು ಇದ್ರ ಮೇಲೇ ಕೆಲಸ ಮಾಡ್ತಾ ಇದೆ. ಅದನ್ನೊಂದ್ಸಲ ನೋಡಿಕೊಂಡಿದ್ದು, ಮುಂಬರುವ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ನೆಕ್ಸ್ಟ್ ವೀಡಿಯೋ, ನೆಕ್ಸ್ಟ್ ಪ್ರಶ್ನೆ. ಹಲೋ ಸರ್, ಐ ಆಮ್ ಕಿರಣ್, ಮಂಡ್ಯದಿಂದ. ನನ್ನ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು, ಅದಕ್ಕೆ ಏನು ಮಾಡ್ಕೋಬೇಕು? ನೋಡಿ ಕಿರಣ್ ಅವರೇ, ನಾನು ಹೇಳೋವಂಥದ್ದು ಇಷ್ಟೇ, ಬೆಲ್ಲಿ ಫ್ಯಾಟ್, ಹೊಟ್ಟೆ ಭಾಗದ ಬೊಜ್ಜು, ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ಡ್ರಿಂಕ್ ಆ ಡ್ರಿಂಕ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಅದೆಲ್ಲ ಸಾಧ್ಯವೇ ಇಲ್ಲ. ಬೆಲ್ಲಿ ಫ್ಯಾಟ್ನ ಮಾತ್ರ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ಬೆಲ್ಲಿ ಫ್ಯಾಟಲ್ಲಿ ಅಂದರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಇರೋವಂಥ ಬೊಜ್ಜನ್ನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕರಗಿಸ್ಕೊಳ್ಳೋವಂಥ ಕೆಲವೊಂದು ಆಹಾರಗಳಿದೆ. ಬಟ್ ದೇಹದ ಪೂರ್ತಿ ಏನು ಬೊಜ್ಜಿದೆ ಅದು ಜೊತೆಗೆ ಸ್ವಲ್ಪ ಹೊಟ್ಟೆ ಭಾಗದಲ್ಲಿರುವಂಥ ಬೊಜ್ಜನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಳ್ಕೊಬೋದಾಗಿರುತ್ತೆ. ಅದಕ್ಕೆ ಆಹಾರ ಪಥ್ಯನ ಮಾಡಬೇಕು. ಬರೀ ಬೊಜ್ಜು, ಹೊಟ್ಟೆ ಬೊಜ್ಜನ್ನ ಮಾತ್ರ ಕರಗಿಸ್ಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಅದು ಮೆಡಿಕಲಲ್ಲಿ ಮಾತ್ರ ಇರೋವಂಥದ್ದು, ಲೈಪೋಸಕ್ಷನ್ ಅಂತ ಮಾಡ್ತಾರೆ, ಅದರಲ್ಲಿ ನೀವು ಮಾಡ್ಕೋಬೋದಾಗಿರುತ್ತೆ. ನೀವು ನೈಸರ್ಗಿಕವಾಗಿ ಮಾಡಬೇಕು ಅಂದರೆ ಅದು ಸಾಧ್ಯ ಇಲ್ಲ ಅಂತಲೇ ಹೇಳ್ತೇನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಹಾಯ್ ಸರ್, ಐ ಆಮ್ ಮೇಘನಾ ಆ್ಯಂಡ್ ಐ ಆಮ್ ಯುವರ್ ಸಬ್ಸ್ಕ್ರೈಬರ್ ಇನ್ ಯೂಟ್ಯೂಬ್. ಸರ್, ಐ ಆಮ್ ಗೋಯಿಂಗ್ ಜಿಮ್ ಬೈ ಲಾಸ್ಟ್ 1 ಮಂತ್. ಐ ಆಮ್ ಡೂಯಿಂಗ್ ಆಲ್ ದ ವರ್ಕೌಟ್ಸ್ ವಿಚ್ ಈಸ್ ಸೆಡ್ ಬೈ ಮೈ ಟ್ರೈನರ್, ಬಟ್ ಐ ಕುಡಂಟ್ ಫೈಂಡ್ ಎನಿ ಚೇಂಜಸ್ ಇನ್ ಮೈ ವೆಯ್ಟ್. ಸೊ ಕ್ಯಾನ್ ಯು ಪ್ಲೀಸ್ ಸಜೆಸ್ಟ್ ಮೀ ಎನಿ ಎಕ್ಸಸೈಸಸ್ ಆ್ಯಂಡ್ ಆಲ್ಸೋ ಪ್ರಾಪರ್ ಡಯಟ್ ಪ್ಲ್ಯಾನ್ ಪ್ಲೀಸ್ ಸರ್. ಐ ಆಮ್ ಫ್ರಮ್ ಬಂಗಾರಪೇಟ್ ಅಂತ ಹೇಳಿದ್ದಾರೆ ಮೇಘ್ನ ಬಂಗಾರಪೇಟಿಂದ. ನೀವು ಕೇಳ್ತಾ ಇರೋಂಥದ್ದು, ನನ್ನ ಟ್ರೈನರ್ ಸರಿಯಾಗಿ ನನಗೆ ಟ್ರೈನಿಂಗ್ ಹೇಳ್ತಾ ಇಲ್ಲ, ನನಗೆ ಇದನ್ನು ವೆಯ್ಟಲ್ಲಿ ಏರುಪೇರು ಮಾಡೋಕ್ಕಾಗ್ತಾ ಇಲ್ಲ, ನಾನು ಕಮ್ಮಿ ಮಾಡ್ಕೋಬೇಕು ನನ್ನ ದೇಹದ ತೂಕ ಅಂತ ನಾನು ಅದೇ ಹೇಳ್ತಾ ಇದ್ದೀನಿ ಆಗಲಿಂದನೂ. ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ದೇಹದ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳಿ, ಭಾಳಷ್ಟು ಆರೋಗ್ಯವಾಗಿರ್ತೀರಾ. ಮತ್ತು ಡಯಟ್ ಪ್ಲ್ಯಾನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಮುಂಬರುವ ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ವರ್ಕೌಟ್ ಬಗ್ಗೆ ಕೇಳ್ತಾ ಇದ್ದರೆ ಅದು ನಾನು ಒಂದು ಬೇಸಿಕ್ ವರ್ಕೌಟ್ ಪ್ಲ್ಯಾನ್ನ ನಾನು ವೀಡಿಯೋ ಮೂಲಕವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ನೆಕ್ಸ್ಟ್ ಪ್ರಶ್ನೆ. ನನ್ನ ಹೆಸರು ಮೋಹನ್, ನಾನು ಯೂಟ್ಯೂಬ್ನಲ್ಲಿ ನೀವು ತಿಳಿಸಿಕೊಡೋ ಜಿಮ್ ವರ್ಕೌಟ್ ಬಗ್ಗೆ ನೋಡ್ತಾ ಇರ್ತೀನಿ. ನಾನು ಮೊಬೈಲ್ ಶಾಪ್ ಮಾಡಿದ್ದೀನಿ, 8 AM to 8 PM ಶಾಪ್ ಇರುತ್ತೆ, ಸಿಗೋದು ಸ್ವಲ್ಪ ಸಮಯ, ಅದರಲ್ಲಿ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತಿದ್ದೀನಿ. ನನ್ನ ಬಳಿ ಸ್ವಲ್ಪ ಐಟಮ್ಸ್ ಇದೆ, ಬಾಡಿ ವರ್ಕ್ ಆಗ್ತಿದೆ ಆದರೆ ದಪ್ಪ ಆಗ್ತಿಲ್ಲ. ಬಾಡಿ ವರ್ಕ್ ಆಗ್ತಾ ಇದೆ ಇವ್ರು ಹೇಳ್ತಾ ಇರೋದು ಇಷ್ಟೇ ಫ್ರೆಂಡ್ಸ್. ನಾನು ಎಕ್ಸಸೈಸ್ ಮಾಡೋದ್ರಿಂದ ಎಕ್ಸಸೈಸ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ, ಬಟ್ ನನ್ನ ದೇಹ ದಪ್ಪ ಆಗ್ತಾ ಇಲ್ಲ ಅಂತ. ದೇಹ ದಪ್ಪ ಆಗೋದಕ್ಕೆ ಇರೋವಂಥ ಉತ್ತರ ಬಂದು ಆಹಾರ. ದೇಹ ದಪ್ಪ ಆಗೋದಕ್ಕೆ ನೀವು ತಿನ್ನಬೇಕಾಗಿರೋಂಥ ರಾಗಿ, ಗೋಧಿ, ಜೋಳ, ಓಟ್ಸ್, ನವಣೆ, ಹಸಿ ತರಕಾರಿ, ಹಣ್ಣು, ಮೀನು, ಮೊಟ್ಟೆ, ಚಿಕನ್ ಆಗಿರ್ಬೋದು, ಇಲ್ಲ ವೇ ಪ್ರೋಟೀನ್ ಆಗಿರ್ಬೋದು, ಪೀನಟ್ ಬಟರು, ಈ ಥರದ ಆಹಾರಗಳನ್ನ ನೀವು ಬಳಕೆ ಮಾಡಬೇಕಾಗತ್ತೆ. ಸ್ವಲ್ಪ ಪ್ರಮಾಣದ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬಳಕೆ ಮಾಡೋದ್ರಿಂದ ನೀವು ನಿಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳಿದಂಥದ್ದು, ಇವರ ಹೆಸರು ಕೊಟ್ಟಿಲ್ಲ, ಚಂದು ಬಾಗರಂತೆ, ಎಲ್ಲಿಂದ ಅಂತ ಕೊಟ್ಟಿಲ್ಲ. ನಾನು ದಪ್ಪ ಆಗಬೇಕು, ಪ್ಲೀಸ್ ಏನಾದರೂ ಒಳ್ಳೆ ಸಲ್ಯೂಷನ್ ಕೊಡಿ ಸರ್, ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಒಂದು ತಿಳ್ಕೊಳ್ಳಿ ಚಂದು ಬಾಗರ್ ಅವರೇ, ಈ ಸ್ಪೋರ್ಟ್ಸ್ ಎಂಥದ್ದು ಅಂದರೆ ನೀವು ಖರ್ಚು ಮಾಡಬೇಕು. ಖರ್ಚು ಮಾಡ್ತಾ ಇದ್ದ ಅಕ್ಕಪಕ್ಕದಲ್ಲಿ ಇರೋರಿಗಲ್ಲ, ನಿಮ್ಮ ಸ್ವಂತಕ್ಕೆ ಖರ್ಚು ಮಾಡೋದ್ರಿಂದ, ಇದು ತಿನ್ನೋದ್ರ ಮೇಲೇ ಜಾಸ್ತಿ ಅನ್ವಯ ಆಗಿರೋದ್ರಿಂದ ನೀವು ತಿನ್ನೋದಕ್ಕಾಗಿ ಜಾಸ್ತಿ ಸ್ವಲ್ಪ ಖರ್ಚು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಪ್ರೋಟೀನ್ ಆಗಿರಲಿ, ಚಿಕನ್ನು, ಮೀನು, ಮೊಟ್ಟೆ ಯಾವುದೇ ತೊಗೊಳ್ಳಿ, ಇವಾಗ ವೇ ಪ್ರೋಟೀನ್ ತೊಗೊಳ್ಳಿ, 5 to 6 thousand rupees ಬೀಳುತ್ತೆ ಒಂದು ಬಾಕ್ಸ್. ಆ ರೀತಿ ಇದ್ದಾಗ ಕಡಿಮೆ ಪ್ರಮಾಣದಲ್ಲಿ ಮಾಡಿ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಯಾವಾಗ ಕ್ವಾಲಿಟೀಲಿ ಕಾಂಪ್ರಮೈಸ್ ಆಗ್ತೀರಾ,
ರಿಸಲ್ಟ್ ಸ್ಲೋ ಆಗುತ್ತೆ. ಯಾವಾಗ ಕಾಂಪ್ರಮೈಸ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊತೀರಾ, ತೊಗೊಳ್ಳೋಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ ತೊಗೊತೀರಾ, ನಿಮ್ಮ ರಿಸಲ್ಟು ಫಾಸ್ಟ್ ಇರುತ್ತೆ. ಹಾಗಾಗಿ ಇಂಥದ್ರಲ್ಲಿ ಕಾಂಪ್ರಮೈಸ್ ಆಗಬೇಡಿ ಅಂತ ಹೇಳ್ತೀನಿ. ಸ್ಟೂಡೆಂಟ್ಸ್ಗಾಗಿ ಕೆಲವೊಂದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಕಮ್ಮಿ ಪ್ರಮಾಣದ ದುಡ್ಡಲ್ಲಿ ದೇಹನ ಯಾವ ರೀತಿಯಾಗಿ ಬೆಳೆಸ್ಬೋದು, ಇಲ್ಲ ಬೊಜ್ಜನ್ನ ಯಾವ ರೀತಿಯಾಗಿ ಕರಗಿಸ್ಕೋಬೋದು ಅಂತ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಇನ್ನು ನೆಕ್ಸ್ಟು ಮೋಹನ್ ಕುಮಾರ್ ಅಂತ ಕೇಳಿದರೆ ದಾವಣಗೆರೆಯಿಂದ, ನಾನು ದಪ್ಪ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಇವ್ರದ್ದು. ದಪ್ಪ ಆಗ್ತಾ ಇಲ್ಲ ಅಂದರೆ ನಾನು ಆಗಲಿಂದ ಅದೇ ಹೇಳ್ತಾ ಇದ್ದೀನಿ, 2000 ಕ್ಯಾಲೋರಿಗಿಂತ ಆಹಾರನ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸೇವನೆ ಮಾಡ್ತಾ ಬಂದರೆ ನೀವು ಆಟೋಮೆಟಿಕ್ಕಾಗಿ ದಪ್ಪ ಆಗ್ತೀರ. ನೀವು ತಿಂತಾ ಇರೋದನ್ನ ಮೊದಲು ಒಂದು ಲಿಸ್ಟ್ ಮಾಡಿ, ಲಿಸ್ಟ್ ಮಾಡಿಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತ ಇನ್ನೊಂದು ಪಕ್ಕದಲ್ಲಿ ಲಿಸ್ಟ್ ಮಾಡಿ, ಅದ್ರ ಪಕ್ಕದಲ್ಲಿ ನೀವು ಅದರಲ್ಲಿ ಎಷ್ಟು ಪ್ರಮಾಣದ ಶಕ್ತಿ ಇದೆ, ಕ್ಯಾಲೋರೀಸ್ ಇದೆ ಅಂತ ಗೂಗಲ್ ಮಾಡಿ ಸಾಕು. ಗೂಗಲ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಆನ್ಸರ್ ಸಿಕ್ಕೇ ಬಿಡುತ್ತೆ. ನೀವು ಆನ್ಸರ್ ಮಾಡಿ ಟೋಟಲ್ ಮಾಡಿದಾಗ ಎಷ್ಟು ಕ್ಯಾಲೋರಿ ಆಯಿತು ಒಂದು ದಿನಕ್ಕೆ ಅಂತ ನೋಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. 2000 ಕ್ಯಾಲೋರಿ ಇತ್ತು ಅಂದರೆ ನೀವು ಫಿಟ್ ಆಗಿರ್ತದೆ. 2000 ಕಮ್ಮಿ ಇದೆ ಅಂದರೆ ನೀವು ಸಣ್ಣ ಆಗ್ತಿರ್ತದೆ. 2000 ಜಾಸ್ತಿ ನೀವು ಆಹಾರನ ಸೇವನೆ ಮಾಡ್ತಾ ಇದ್ದೀರಿ ಅಂದರೆ ಆಟೋಮೆಟಿಕ್ಕಾಗಿ ನೀವು ದಪ್ಪ ಆಗೇ ಆಗ್ತೀರಾ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪ್ರಭು ಅನ್ನೋರು ಕಳಿಸಿದ್ದಾರೆ ಬ್ಯಾಂಗ್ಳೂರಿಂದ, ಕೋರಮಂಗ್ಲಾದಿಂದ ಕೇಳಿದಂಥ ಪ್ರಶ್ನೆ. 2 years ಬ್ಯಾಕ್ ಮೈ ವೆಯ್ಟ್ ವಾಸ್ 123 kgs ಆ್ಯಂಡ್ ಐ ರೆಡ್ಯೂಸ್ಡ್ 10 kgs ಇನ್ 1 year. ನೌ ಫ್ರಮ್ 1 year ಐ ಆಮ್ ಡೂಯಿಂಗ್ ವೆಯ್ಟ್ ಟ್ರೈನಿಂಗ್ ಆ್ಯಂಡ್ ಈಟಿಂಗ್ ಓನ್ಲಿ 2000 calories ಪರ್ ಡೇ, ಬಟ್ ಮೈ ವೆಯ್ಟ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ಸೈಜ್ ಈಸ್ ಡಿಕ್ರೀಸಿಂಗ್. ಹೌ ಟು ಲೂಸ್ ಬಾಡಿ ವೆಯ್ಟ್ ವಿತೌಟ್ ಲೂಸಿಂಗ್ ಮಸಲ್ ಮಾಸ್? ಇವ್ರು ಕೇಳ್ತಾಯಿದ್ದಂಥದ್ದು, ನಾನು 1 ವರ್ಷದಲ್ಲಿ 10 kg ಡೌನ್ ಮಾಡಿದ್ದೀನಿ, ಮತ್ ಇವಾಗ ಏನಾಗ್ತಾ ಇದೆ, ನಾನು 2000 calories ಇರೋಂಥ ಆಹಾರನ ತೊಗೊಂಡ್ರು ನನ್ನ ದೇಹದಲ್ಲಿ ತೂಕ ಜಾಸ್ತಿ ಆಗ್ತಾ ಇದೆ, ಬೊಜ್ಜು ಕಮ್ಮಿ ಆಗ್ತಾ ಇಲ್ಲ ಅಂತ ಕೇಳಿದಂಥದ್ದು. ನಾನು ಹೇಳೋವಂಥದ್ದು ಇಷ್ಟೇ, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಆ ಥರ ಮಾಡ್ತಾ ಇದ್ದಿದ್ದಂದರೆ ಎಲ್ಲೋ ವರ್ಕೌಟಲ್ಲಿ ಸ್ಲೋ ಆಗಿದ್ದೀರಾ. ನೀವು ಆ ವರ್ಕೌಟ್ ರೊಟೀನ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಜಾಸ್ತಿ ಕಾರ್ಡಿಯೋನ ಮಾಡ್ತಾ ಬನ್ನಿ. ವಾರದಲ್ಲಿ 2 ದಿನ ಕಾರ್ಡಿಯೋ, 4 ದಿನ ವೆಯ್ಟ್ ಟ್ರೈನಿಂಗ್, ಹೈಲಿ ಇಂಟೆನ್ಸಿಟಿ ವೆಯ್ಟ್ ಟ್ರೈನಿಂಗ್, HIIT ಅಂತ ಏನು ಹೇಳ್ತೀವಿ, ಆ ಹೈ ಇಂಟೆನ್ಸಿಟಿ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಬಂದರೆ ನಿಮಗಿರೋಂಥ ತೊಂದರೆನ ನೀವು ಸರಿ ಮಾಡ್ಕೋಬೋದಾಗಿರುತ್ತೆ ಅಂತಲೇ ಹೇಳ್ತೇನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪವನ್ ಅನ್ನೋದು ಕೇಳಿದ್ದಾರೆ, ಎಲ್ಲಿಂದ ಅಂತ ಕೊಟ್ಟಿಲ್ಲ. ಪವನ್ ಅನ್ನೋದು ಕೇಳಿದ್ದಾರೆ ಬ್ಯಾಂಗ್ಳೂರಿಂದ, ಸರ್ ಕ್ಯಾನ್ ಐ ಯೂಸ್ ಮಸಲ್ ಬ್ಲೇಸ್ ಪ್ರಾಡಕ್ಟ್? ಮಸಲ್ ಬ್ಲೇಸ್ ಅನ್ನೋ ಒಂದು ವೇ ಪ್ರೋಟೀನ್ ಕಂಪನಿ ಇದೆ, ಅದನ್ನು ತೊಗೋಬೋದಾ ಅಂತ ಕೇಳ್ತಾ ಇರೋವಂಥದ್ದು ಪವನ್ ಅವರು. ಪವನ್ ಅವರೇ, ಧಾರಾಳವಾಗಿ ತೊಗೋಬೋದು, ಇಂಡಿಯನ್ ಬ್ರ್ಯಾಂಡು, ಒಂದು ಒಳ್ಳೆ ಚೆನ್ನಾಗಿರೋವಂಥ ಬ್ರ್ಯಾಂಡು, ಅಂಥ ಹೆವಿಯಾಗಿ ಚೆನ್ನಾಗಿಲ್ಲ ಅಂದನು, ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಜನಕ್ಕೆ ಅದು ಸೂಕ್ತವಾಗಿರುವಂಥದ್ದು, ತೊಗೋಬೋದಾಗಿರುತ್ತೆ ಅಂತಲೇ ಹೇಳ್ತೀನಿ. ನನ್ನ ಚಾನಲಲ್ಲೂ ಅದ್ರ ಬಗ್ಗೆ ಒಂದು ವೀಡಿಯೋನ ತರ್ತಾ ಇದ್ದೀನಿ, ಮುಂಬರುವ ದಿನಗಳಲ್ಲಿ ನೀವು ಆ ವೀಡಿಯೋದು ಡೀಟೇಲ್ಸ್ನ ನೋಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸುಧಾಕರ್ ಅನ್ನೋರು ಕೇಳಿದಂಥದ್ದು, ಎಲ್ಲಿಂದ ಅಂತ ನಾನು ಮೆನ್ಷನ್ ಮಾಡಿಲ್ಲ, ನಮೂದನೆ ಮಾಡಿಲ್ಲ. ಸರ್ ಪ್ಲೀಸ್ ಸೆಂಡ್ 6-pack ಡಯಟ್ ಫುಡ್ ಪ್ಲ್ಯಾನ್. 6-pack ಡಯಟ್ ಫುಡ್ ಪ್ಲ್ಯಾನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ದಿನ ಕಾಯಬೇಕು, ನಾನು ಹಿಂದೆನೂ ಇದೇ ವೀಡಿಯೋದಲ್ಲೇ ಹಿಂದೆ ಹೇಳಿದೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ದಯವಿಟ್ಟು ಕಾಯಿರಿ, ನಿಮಗೆ ಆ ವೀಡಿಯೋನ ಮಾಡಿಕೊಡ್ತೀನಿ, ಅದ್ರ ಮೇರೆಗೆ ನೀವು ನಿಮ್ಮ ಗುರಿನ ಮುಟ್ಬೋದಾಗಿರುತ್ತೆ. ನಾನು ಆವಾಗಲಿಂದ ಹೇಳ್ತಾ ಇದ್ದೆ ಫ್ರೆಂಡ್ಸ್, ಸಾಕಷ್ಟು ಜನ ಕೇಳಿರೋ ಪ್ರಶ್ನೆ ನಾನೇ ದಯವಿಟ್ಟು ಕೇಳ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಯಾಕೆ ಅಂದರೆ ನಾನು ಇವಾಗ ನನ್ನ ಪ್ರಶ್ನೆನ ಉತ್ತರಿಸಲಿಲ್ಲ ಅಂದರೆ ನೋಡು, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಅಂತ ಅನ್ಕೋಬಾರ್ದು ನೀವು. ಅದಕ್ಕಾಗಿ ಹೇಳ್ತಾ ಇರೋವಂಥದ್ದು, ಆದಷ್ಟು ಸ್ವಲ್ಪ ಟೆಕ್ನಿಕಲ್ ಆಗಿರುವಂಥದ್ದು, ಸ್ವಲ್ಪ ಇನ್ಡೆಪ್ತ್ ನಾಲೆಜ್ ಇರೋವಂಥ ಪ್ರಶ್ನೆಗಳನ್ನ ಕೇಳಿ, ಸಾಕಷ್ಟು ಜನಕ್ಕೆ ಅದು ರೀಚ್ ಆಗುತ್ತೆ, ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೇಳಿರೋದು ಚಂದ್ರಶೇಖರ್ ಅಂದ್ಬಿಟ್ಟು ಕೇಳಿದ್ದಾರೆ, ಎಲ್ಲಿಂದ ಅಂತ ಮೆನ್ಷನ್ ಮಾಡಿಲ್ಲ. ಐ ಹ್ಯಾವ್ ಎ ಬೆಲ್ಲಿ ಫ್ಯಾಟ್, ಐ ಕಂಟ್ರೋಲ್ ಆಲ್ ಮೈ ಫುಡ್ ಬಟ್ ನೋ ಯೂಸ್, ಹೌ ಟು ರೆಡ್ಯೂಸ್ ಮೈ ಬೆಲ್ಲಿ ಫ್ಯಾಟ್ ಅಂತ ಕೇಳಿದಂಥದ್ದು. ಇಫ್ ಐ ಗೋ ಟು ದಿ ಜಿಮ್ ದ ಬೆಲ್ಲಿ ಫ್ಯಾಟ್ ಆರ್ ರೆಡ್ಯೂಸ್, ಪ್ಲೀಸ್ ಸಜೆಸ್ಟ್ ಮೀ. ಇವ್ರು ಕೇಳ್ತಾ ಅಂದ್ರೆ ನಾನು ಜಿಮ್ಗೆ ಹೋದರೆ ನಾನು ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋಬೋದಾ ಅಂತ ಕೇಳಿರುವಂಥ ಪ್ರಶ್ನೆ ಅವ್ರು ಕೇಳಿರೋ ರೀತಿಲಿ. ಚಂದ್ರಶೇಖರ್ ಅವರೇ, ಡೆಫಿನೆಟ್ ಆಗಿ ನೀವು ಜಿಮ್ಗೆ ಜಾಯ್ನ್ ಆಯಿತು ಅಂದರೆ ಡೆಫಿನೆಟ್ ಆಗಿ ಸ್ವಲ್ಪ ಪ್ರಮಾಣದ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಳುತ್ತೆ. ಯಾಕೆಂದರೆ ಅಲ್ಲಿ ಸಾಕಷ್ಟು ರೀತಿಯಾದಂಥ ಎಕ್ವಿಪ್ಮೆಂಟ್ ಇರೋದ್ರಿಂದ ನೀವು ಅದೆಲ್ಲ ಬಳಕೆ ಮಾಡ್ತಾ ಬರ್ತೀರಾ. ಮನೇಲಿದ್ದಾಗ ನೀವು ಅದೆಲ್ಲ ಬಳಕೆ ಮಾಡೋಕ್ಕಾಗೋದಿಲ್ಲ, ನೀವು ವಾಕ್ ಹೋಗ್ತೀನಿ, ಶಟಲ್ ಆಡ್ತೀನಿ ಇದೆಲ್ಲ ಹೇಳಿದಾಗ ಅಷ್ಟು ಪ್ರಮಾಣದಲ್ಲಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಅಂತಲೇ ಹೇಳ್ತೀನಿ. ಆದಷ್ಟು ನೀವು ಒಳ್ಳೆ ಒಂದು ಚೆನ್ನಾಗಿ ಒಳ್ಳೆ ಟ್ರೈನರ್ಸ್ ಇರೋವಂಥದ್ದು, ಸರ್ಟಿಫೈಡ್ ಟ್ರೈನರ್ಸ್ ಇರೋವಂಥ ಜಿಮ್ನ ಹುಡುಕಿ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಿ ಹೋಗಿ, ನನಗೆ ಯಾರು ಟ್ರೈನ್ ಮಾಡ್ತಾ ಇರೋವಂಥ ಟ್ರೈನರು ಅವ್ರಿಗೆ ನಾಲೆಜ್ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿ, ಅಂತ ಜಿಮ್ಗೆ ಜಾಯ್ನ್ ಆಗಿ ನಿಮ್ಗೆ ರಿಸಲ್ಟ್ಸ್ ಖಂಡಿತವಾಗಿ ಜಿಮ್ಮಲ್ಲಿ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ತೀನಿ. ನೀವು ಮನೇಲಿ ಏನೇ ಪೂಜೆ ಮಾಡಿ,
ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದಾಗ ಇರೋವಂಥ ನೆಮ್ಮದಿ ಮನೇಲಿ ಪೂಜೆ ಮಾಡಿದಾಗ ಸಿಗೋದಿಲ್ಲ. ಹಾಗಾಗಿ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡೋದು ಭಾಳಷ್ಟು ಸೂಕ್ತ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಶಿವಣ್ಣ ಅಂತ ಹರದನಹಳ್ಳಿ ಚಾಮರಾಜನಗರದಿಂದ ಕೇಳಿರುವಂಥದ್ದು, ಪ್ರೋಟೀನ್ ಸಪ್ಲಿಮೆಂಟ್ ಬಗ್ಗೆ ತಿಳಿಸಿಕೊಡಿ, ಯಾವ ಪ್ರೋಟೀನ್ ಹೇಗೆ ಕೆಲಸ ಮಾಡುತ್ತದೆ, ಅದನ್ನು ಯಾರು ತೆಗೆದುಕೊಳ್ಳಬಹುದು. ಪ್ರೋಟೀನ್ನ ಎಲ್ಲರೂ ತೊಗೋಬೋದು, ಯಾವುದೇ ರೀತಿಯಾದಂಥ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ರೀತಿಯಾದಂಥ ಪ್ರೋಟೀನ್, ವೆಜ್ ಪ್ರೋಟೀನ್, ನಾನ್ ವೆಜ್ ಪ್ರೋಟೀನ್ ಎಲ್ಲ ಸಿಗುತ್ತೆ, ತೊಗೋಬೋದಾಗಿರುತ್ತೆ. ವೇ ಪ್ರೋಟೀನು ತೊಗೋಬೋದು, ಹಾಲಿನಿಂದ ಮಾಡಿರೋಂಥದ್ದು ಯಾವುದೇ ರೀತಿಯಾದ. ಎಲ್ಲರೂ ಸುಮಾರು ಜನ ಅಂದ್ಕೊಂಡಿದ್ದಾರೆ ಅದು ಸ್ಟೆರಾಯ್ಡ್ ಅಂತ. ಸ್ಟೆರಾಯ್ಡ್ ಅಲ್ಲ, ಸ್ಟೆರಾಯ್ಡ್ ಮೀನಿಂಗ್ ಏನು, ಪವರ್ ಎನ್ಹ್ಯಾನ್ಸ್ಮೆಂಟ್ ಡ್ರಗ್, ಅಂದರೆ ಶಕ್ತಿ ವೃದ್ಧಿಸಕ್ಕೆ ಇರುವಂಥ ಮಾದಕ ವಸ್ತು, ಅದನ್ನೇ ಸ್ಟೆರಾಯ್ಡ್ ಅಂತ ಕರೆಯಲ್ಪಡುವಂಥದ್ದು. ಅದರಲ್ಲಿ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಹಾಲಿನಿಂದ ಮಾಡಿರುವಂಥ ಒಂದು ಬೈ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ವೇ ಪ್ರೋಟೀನ್ ಆಗಿರುತ್ತೆ. ಅದೆಲ್ಲರೂ ತೊಗೋಬೋದು. ಮತ್ತು ಪ್ರೋಟೀನ್ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ, ನನ್ನ ಚಾನಲಲ್ಲಿ ಪ್ರೋಟೀನ್ ಬಗ್ಗೆ ಭಾಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ. ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಐ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ, ನಿಮಗೆ ಪ್ರೋಟೀನ್ ಬಗ್ಗೆ ಒಂದು ವೀಡಿಯೋನೇ ಮಾಡಿದ್ದೀನಿ, ಅದು ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ರೋಹನ್ ಅಂತ ತುಮಕೂರಿಂದ ಕೇಳಿದ್ದಾರೆ. ಇವರ ಪ್ರಶ್ನೆ ಏನು ಅಂದರೆ, ಹಾಯ್ ಸರ್, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಆಫ್ ಫಿಟ್ನೆಸ್ ಟು ದ ಪೀಪಲ್. ವಿಶ್ ಯು ಆಲ್ ದ ಬೆಸ್ಟ್. ಮೈ ಕ್ವೆಶನ್ ಈಸ್, ಪ್ಲೀಸ್ ಟೆಲ್ ದ ವೆಜಿಟೇರಿಯನ್ ಡಯಟ್ ಪ್ಲ್ಯಾನ್ ಫಾರ್ ಜಿಮ್ ಬಿಗಿನರ್ಸ್ ಆ್ಯಂಡ್ ವರ್ಕೌಟ್ ಶೆಡ್ಯೂಲ್. ವರ್ಕೌಟ್ ಶೆಡ್ಯೂಲ್ ಯಾವ ಥರ ಇರಬೇಕು, ಮತ್ತು ಜಿಮ್ಗೆ ಹೊಸದಾಗಿ ಜಾಯ್ನ್ ಆಗಿರೋ, ವ್ಯಾಯಾಮ ಶಾಲೆಗೆ ಹೊಸದಾಗಿ ಜಾಯ್ನ್ ಆಗಿರೋವಂಥವ್ರಿಗೆ ಯಾವ ರೀತಿಯಾಗಿ ಆಹಾರ ಪಥ್ಯ ಇರಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸದ್ಯದಲ್ಲೇ ವಿಡಿಯೋ ಬರುತ್ತೆ, ಅಲ್ಲಿ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ ರೋಹನ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಾಯ್ ಸರ್, ನನ್ನ ಹೆಸರು ಲಕ್ಷ್ಮೀಶಾ ಅಂತ, ಮಡಿಕೇರಿ. ಲಕ್ಷ್ಮೀಶಾ ಅವರೇ ಮಡಿಕೇರಿಯಿಂದ ಪ್ರಶ್ನೆ ಕೇಳಿದ್ದಾರೆ. ಏನು ನಿಮ್ಮ ಪ್ರಶ್ನೆ? ನನ್ನ ವೆಯ್ಟ್ ಇರೋದು 55, ನನಗೆ ಬಲ್ಕ್ ಮಸಲ್ ಬೇಕು ಬಾಡಿ ಬಿಲ್ಡಿಂಗ್ ಥರ, ಯಾವ ಥರ ಡಯಟ್ ಮಾಡಬೇಕು? ದಯವಿಟ್ಟು ವೀಡಿಯೋಗಾಗಿ ಕಾಯಬೇಕು, ಇಲ್ಲ ನಾನು ಆ ಥರ ಕಾಯೋಕ್ಕಾಗೋದಿಲ್ಲ ಅಂದರೆ ನೀವು ತಿನ್ನೋವಂಥ ಆಹಾರನ ಲಿಸ್ಟ್ ಮಾಡಿ, ಎಷ್ಟು ಕ್ಯಾಲರಿ ಆಹಾರನ ತಿಂತಾ ಇದ್ದರೆ ಅದಕ್ಕಿಂತ ನೀವು ಜಾಸ್ತಿ ಕ್ಯಾಲರಿ ಇರೋವಂಥ ಆಹಾರನ ಸೇವನೆ ಮಾಡ್ತಾ ಬರಬೇಕಾಗತ್ತೆ. ಇವ್ರ ಪ್ರಶ್ನೆ, ಕಟ್ಟಿಂಗು ಬಲ್ಕು ಎರಡು ಒಟ್ಟಿಗೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಕಟ್ಟಿಂಗ್ಗೆ ಅಂದರೆ ನೀವು ಶೇಪಿಗೆ ಬರೋದಕ್ಕೆ ತಿನ್ನುವಂಥ ಆಹಾರ ಬೇರೆ ಇರುತ್ತೆ, ಸೈಜ್ಗೆ ಮಾಡುವಂಥ ಆಹಾರ ಮಾಡಬೇಕಾದ್ರೆ ತಿನ್ನುವಂಥ ಆಹಾರ ಬೇರೆ ಇರುತ್ತೆ. ಹಾಗಾಗಿ ಎರಡು ನಾನು ಜೊತೆಗೆ ಮಾಡೋದು ಬಹಳಷ್ಟು ಕಷ್ಟ ಆಗಿರುತ್ತೆ. ಪ್ರೊಫೆಷ್ನಲ್ ಆಗಿರುವಂಥವ್ರಿಗೆ ಆಗ್ಬೋದು, ಬಟ್ ಹೊಸಬರಿಗೆ ಅದು ಮಾಡೋದು ಸ್ವಲ್ಪ ಕಷ್ಟ. ಆ ರೀತಿಯಿಂದ ಆಗಿರೋದ್ರಿಂದ ಮೊದಲು ನೀವು ಸೈಜ್ ಮಾಡಿ ಅಂತ ಹೇಳ್ತೀನಿ, ಅದಾದಮೇಲೆ ಶೇಪ್ ಮಾಡೋದಕ್ಕೆ ಸರಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಾಯ್ ಸರ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ವಿಲ್ ಬಿ ವಾಚಿಂಗ್ ಯುವರ್ ವೀಡಿಯೋಸ್ ರೆಗ್ಯುಲರ್ಲಿ. ಥ್ಯಾಂಕ್ ಯು ಫಾರ್ ಆಲ್ ಟಿಪ್ಸ್. ಸರ್, ಮೈ ವೆಯ್ಟ್ ಇಸ್ 67 kilos, ಐ ನೀಡ್ ಟು ರೆಡ್ಯೂಸ್ ಮೈ ಸ್ಟಮಕ್ ಫ್ಯಾಟ್. ವಾಟ್ ಫುಡ್ ಯು ಸಜೆಸ್ಟ್ ಆ್ಯಂಡ್ ಎಕ್ಸಸೈಸ್? ನಾನು ಅದೂ ಹಿಂದೆನೂ ನಾನು ಹೇಳಿದೆ, ಈಗಲೂ ಅದೇ ಹೇಳ್ತಾ ಇದ್ದೀನಿ, ಸ್ಪಾಟ್ ರಿಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಓವರಾಲ್ ಬಾಡಿದು ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಆಗುತ್ತೆ. ಸ್ಪಾಟ್ ರಿಡಕ್ಷನ್ ಮಾಡಬೇಕು ಅಂದರೆ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಎಕ್ಸಸೈಸ್ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ ಮಾಡೋದು ಭಾಳಷ್ಟು ಸೂಕ್ತ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಭಾಳಷ್ಟು ದೊಡ್ಡದಾಗ್ತಾ ಇದೆ, ಬರ್ತಾ ಇರೋವಂಥ ಪ್ರಶ್ನೆಗಳು ಅದೇ ರೀತಿಯಾಗಿದೆ. ಅದಕ್ಕೆ ಹೇಳಿದ್ದು, ಚಿಕ್ಕದಾಗಿ ಚೊಕ್ಕವಾಗಿ ಕೇಳಿ, ಇನ್ನಷ್ಟು ಇದೇ ಸಮಯದಲ್ಲಿ ಇನ್ನಷ್ಟು ಜಾಸ್ತಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಮೈ ನೇಮ್ ಈಸ್ ಅರವಿಂದ್. ಅರವಿಂದ್ ಅನ್ನೋರು ಬೆಂಗಳೂರಿಂದ ಕೇಳಿದ್ದಾರೆ. ನಾನು 2 ವರ್ಷದಿಂದ ಜಿಮ್ ಮಾಡ್ತಾ ಇದ್ದೀನಿ ವಿತೌಟ್ ಎನಿ ಪ್ರೋಟೀನ್, ಬಟ್ ಈಗ ಪಿಂಟೋಲಾ ಆಲ್ಮಂಡ್ ಬಟರ್ ಯೂಸ್ ಮಾಡ್ಬೋದಾ, ಯಾವ ಸೈಡ್ ಎಫೆಕ್ಟ್ಸ್ ಇಲ್ವಾ? ಪಿಂಟೋಲಾ ಅನ್ನೋದು ಒಂದು ಬ್ರ್ಯಾಂಡು, ಅದರದ್ದು ಪೀನಟ್ ಬಟರ್ ಏನು ಸಿಗುತ್ತೆ ಕ್ರೀಮ್, ಪೀನಟ್ ಬಟರ್ ಕಳೆಕಾಯಿಂದ ಮಾಡಿರೋಂಥ ಏನು ಪೀನಟ್ ಬಟರ್ ಅಂತ ಏನು ಇರುತ್ತೆ, ಅದನ್ನು ಬಳಕೆ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಧಾರಾಳವಾಗಿ ಮಾಡ್ಬೋದು, ಅದು ಒಂದು ಒಳ್ಳೆ ಬ್ರ್ಯಾಂಡು, ಚೆನ್ನಾಗಿದೆ. ಹೈಡ್ರೋಜನ್ ಆಯಿಲ್ ಇಲ್ಲದೇ ಇರೋವಂಥದ್ದಾದರೆ ಇನ್ನಷ್ಟು ಭಾಳ ಚೆನ್ನಾಗಿರುತ್ತೆ. ಹೈಡ್ರೋಜನ್ ಆಯಿಲ್ ಸ್ವಲ್ಪ ಫ್ಯಾಟ್ನ ಕ್ರಿಯೇಟ್ ಮಾಡ್ಬೋದು, ನಮ್ಮ ದೇಹದಲ್ಲಿ ಬೊಜ್ಜನ್ನ ಜಾಸ್ತಿ ಮಾಡ್ಬೋದು. ಆ ರೀತಿ ಆಗಿರೋದ್ರಿಂದ ಸ್ವಲ್ಪ ಹೈಡ್ರೋಜನ್ ಆಯಿಲ್ ಇಲ್ಲದೇ ಇರೋವಂಥದ್ದು ನೀವು ನೋಡಿದ್ರೆ, ಅಂಥ ಪ್ರಾಡಕ್ಟ್ಸ್ನ ನೋಡಿಕೊಂಡು ತೊಗೊಂಡ್ರೆ ಭಾಳಷ್ಟು ಒಳ್ಳೆಯದು. ನೆಕ್ಸ್ಟ್ ಪ್ರಶ್ನೆ, ಹಾಯ್ ಸರ್, ಮೈಸೆಲ್ಫ್ ಪ್ರಮೋದ್. ಪ್ರಮೋದ್ ಅನ್ನೋರು ಬೆಂಗಳೂರಿಂದ. ವಾಟ್ ಕೈಂಡ್ ಆಫ್ ಫುಡ್ ಟು ಈಟ್ ಫಾರ್ ಮಸಲ್ ಬಿಲ್ಡಿಂಗ್ ಸರ್, ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಇನ್ PG. ಇಂಥದಕ್ಕೆ ಅಂತಲೇ ಒಂದು ವೀಡಿಯೋ ಸದ್ಯದಲ್ಲೇ ತೊಗೊಂಬರ್ತಾ ಇದ್ದೀನಿ. ಯಾಕೆಂದರೆ PG-ಲಿರೋವಂಥವ್ರು, ಸ್ಟೂಡೆಂಟ್ಸ್ ಆಗಿರೋವಂಥವ್ರಿಗೆ ತುಂಬ ಕಮ್ಮಿಯಲ್ಲಿ ಒಳ್ಳೆ ಒಂದು ಆಹಾರ ಪಥ್ಯನ ಕೊಟ್ಟು ಅವರ ದೇಹನ ಸೈಜ್ ಮಾಡೋದಕ್ಕೆ ಇಲ್ಲ ಶೇಪ್ ಮಾಡೋದು ಯಾವ ರೀತಿ ಅನ್ನೋದನ್ನ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ನೀವು ಕಾಯಿರಿ, ನಿಮ್ಗೆ ಆ ವೀಡಿಯೋ ಸಿಗುತ್ತೆ.
ಸರ್ ನಾನು ಜೀವನ್ ತಿಪ್ಟೂರಿಂದ. ಸರ್ ನಾನು 6.1 ಹೈಟ್ ಇದ್ದೀನಿ, ವೆಯ್ಟ್ 53 ಇದ್ದೀನಿ, ಏಜ್ 20 ವರ್ಷ. ನಾನು ತುಂಬ ಸಣ್ಣ ಇದ್ದೀನಿ, ವೆಯ್ಟ್ ಗೈನ್ ಮಾಡೋಕ್ಕೆ ಏನು ಮಾಡಬೇಕು? ಮತ್ತು ಮನೆಯಲ್ಲಿ ಮಾಡೋ ಅಂಥ ಬಾಡಿ ಬಿಲ್ಡಿಂಗ್ ವರ್ಕೌಟ್ಸ್ ಬಗ್ಗೆ ಹೇಳಿ. ನೋಡಿ ಜೀವನ್ ಅವರೇ, ಮನೆಯಲ್ಲಿ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ದಪ್ಪ ಸಣ್ಣ ಆಗ್ಬೋದು, ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದರೆ ನೀವು ಜಿಮ್ಗೆ ಹೋಗಬೇಕಾಗತ್ತೆ ಮೊದಲನೇದು. ಎರಡನೇದು, ಸಣ್ಣ ಇದ್ದೀನಿ ದಪ್ಪ ಆಗಬೇಕು ಅಂದರೆ ಆಹಾರ ಪಥ್ಯನ ಸರಿ ಮಾಡ್ಕೊಳ್ಳಿ, ನೀವು ದಪ್ಪ ಆಗೋದಕ್ಕೆ ಸಾಧ್ಯ ಇದೆ. ಅದರಲ್ಲಿ ಏನೇನು ತೊಗೋಬೋದು ಅಂದರೆ ಪೀನಟ್ ಬಟರ್ ತೊಗೋಬೋದು, ಹಣ್ಣು ತರಕಾರಿ ಹಸಿ ತರಕಾರಿ ತೊಗೋಬೇಕಾಗತ್ತೆ, ರಾಗಿ ಗೋಧಿ ಜೋಳ ಓಟ್ಸ್ ನವಣೆ ಇಂಥವನ್ನ ಬಳಕೆ ಮಾಡಬೇಕಾಗತ್ತೆ, ಡ್ರೈ ಫ್ರೂಟ್ಸ್ನ ಬಳಕೆ ಮಾಡಬೇಕಾಗತ್ತೆ. ಇವೆಲ್ಲ ನಮಗೆ ಸೈಜ್ ಮಾಡೋದಕ್ಕೆ, ಮಸಲ್ ಬಿಲ್ಡ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಸೊಪ್ಪಿನ ಪದಾರ್ಥ ಇಂಥವೆಲ್ಲ ಬಳಕೆ ಮಾಡಿ ನಿಮಗೆ ದಪ್ಪ ಆಗೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಇಂಥ ಆಹಾರ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನನ್ನ ಹೆಸರು ಹರೀಶ್ ಅಂತ, ಬೆಂಗಳೂರಿಂದ. ಸರ್ ನಂದು ಲೆಫ್ಟ್ ಹ್ಯಾಂಡ್ ಸ್ಟ್ರಾಂಗ್ ಇಲ್ಲ, ವರ್ಕೌಟ್ ಹೇಗೆ ಮಾಡೋದು? ನೀವು ರೈಟಿ ಆಗಿದ್ದರೆ ನಿಮಗೊಂದು ಇದೊಂದು ಒಳ್ಳೆಯ ಪ್ರಶ್ನೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ರೈಟಿ ಆಗಿದ್ದರೆ, ನಾವು ಬಲಗೈನ ಜಾಸ್ತಿ ಬಳಕೆ ಮಾಡುವಂಥವ್ರಾಗಿದ್ದರೆ ಲೆಫ್ಟ್ ಕಡೆ ಸ್ವಲ್ಪ ವೀಕ್ ಇರುತ್ತೆ ನಮ್ಮ ದೃಷ್ಟಿನೂ ಅಷ್ಟೇ. ಬಲಗಡೆಯ ಕಣ್ಣು ದೃಷ್ಟಿ ನೋಡೋ ಕಡೆ ನೋಡಿದಾಗ ದೂರ ಹೋಗುತ್ತೆ, ಎಡಗಡೆ ಸ್ವಲ್ಪ ಕಮ್ಮಿ ಇರುತ್ತೆ, ಎಡಗಡೆ ಭಾಗ ಪೂರ್ತಿನೂ ಸ್ವಲ್ಪ ಸಣ್ಣ ಇರುತ್ತೆ. ಶ್ವಾಸಕೋಶದಿಂದ ಹಿಡಿದು ಕಿಡ್ನಿಯಿಂದ ಹಿಡಿದು ನಮ್ಮ ಕಣ್ಣಿನಿಂದ ಹಿಡಿದು ನಮ್ಮ ಕಿವಿ ಕೇಳೋದ್ರಿಂದ ಹಿಡಿದು ಎಲ್ಲದರಿಂದನೂ ಸ್ವಲ್ಪ ಕಮ್ಮಿ ಇರುತ್ತೆ. ಅದು ನಮ್ಮ ಡಿ ಎನ್ ಎಲ್ಲೇ ಇದು ಬಂದಿರೋವಂಥದ್ದು, ಡಯಾಕ್ಸಿಕಾರ್ಬೋ ನ್ಯೂಕ್ಲಿಕ್ ಆ್ಯಸಿಡ್ ಏನಿದೆ ಅದರಲ್ಲೇ ಬಂದಿರೋವಂಥದ್ದಾಗಿರುತ್ತೆ. ಹಾಗಾಗಿ ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಒಂದು ಸಣ್ಣ ಕೆಲಸ ಮಾಡಿ, ನೀವು ವ್ಯಾಯಾಮ ಏನು ಮಾಡ್ತಿರಲ್ಲ ಡಂಬಲ್ಸಲ್ಲಿ ಏನಾರು ವ್ಯಾಯಾಮ ಮಾಡಬೇಕಾದ್ರೆ 10 ಕೌಂಟ್ ಮಾಡಿದ್ರೆ, ಇದು ಈ ಕೈಯಲ್ಲೂ 10 ಕೌಂಟ್ ಈ ಕೈಯಲ್ಲೂ 10 ಕೌಂಟ್ ಮಾಡಿದ್ರೆ ಎಡಗಡೆ ಮಾಡುವಂಥ ಕೌಂಟ್ಸ್ ಇನ್ನೊಂದು 5 ಕೌಂಟ್ 8 ಕೌಂಟ್ ಜಾಸ್ತಿ ಮಾಡಿ, ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರ್ ವರ್ಕೌಟ್ ಮಧ್ಯೆ ಎಷ್ಟು ನೀರು ಪ್ರಿಫರ್ ಮಾಡ್ಬೋದು? ಇದನ್ನು ಅಷ್ಟೇ ಒಳ್ಳೆ ಪ್ರಶ್ನೆ ಅಂತ ಹೇಳ್ತೀನಿ. ಸಾಕಷ್ಟು ಜನ ನೀರನ್ನ ಕುಡಿಯೋದಿಲ್ಲ, ಸಣ್ಣ ಆಗಬೇಕು ಅಂತ ಇರೋದು ವರ್ಕೌಟ್ ಮಧ್ಯದಲ್ಲಿ ನೀರು ಕುಡಿಯೋದಿಲ್ಲ. ದಯವಿಟ್ಟು ಅಂಥ ತಪ್ಪುಗಳನ್ನ ಮಾಡಬೇಡಿ. ನೀರನ್ನ ಕುಡಿಬೇಕಾಗತ್ತೆ, ನೀರು ಕುಡಿಯೋದು ಬಹಳಷ್ಟು ಒಳ್ಳೆಯದು. ವರ್ಕೌಟ್ ಮಧ್ಯದಲ್ಲಿ ಲೋಟ ನೀರು ಕುಡಿಬೇಡಿ. ಸಾಕಷ್ಟು ಜಿಮ್ಗಳಲ್ಲಿ ನೋಡಿದ್ದೀನಿ, ಕೋಲ್ಡ್ ನೀರನ್ನ ಆನ್ ಮಾಡಿಟ್ಟಿರ್ತಾರೆ ಡಿಸ್ಪೆನ್ಸರಲ್ಲಿ, ಹೋದಾಗ ಬಂದಾಗ ಕೋಲ್ಡ್ ನೀರನ್ನ ಕುಡಿತಾ ಇರ್ತಾರೆ, ಹೋದಾಗ ಬಂದಾಗ ಕೋಲ್ಡ್ ನೀರು ಕುಡಿಯೋದ್ರಿಂದ ಏನು ತಪ್ಪಿಲ್ಲ. ಬಟ್ ನನ್ನ ಪ್ರಿಫರೆನ್ಸು ನೀವು ಬಿಸಿ ನೀರನ್ನ ಕುಡೀರಿ, ಸ್ವಲ್ಪ ಬಿಸಿ ನೀರನ್ನ ಕುಡೀರಿ, ಸಿಪ್ ಮಾಡಿ. ಇಲ್ಲ ನಾರ್ಮಲ್ ನೀರನ್ನೇ ಕುಡಿತೀನಿ ಅಂದರೆ ಸ್ವಲ್ಪ ಗಂಟಲು ಒಣಗಿರೋದನ್ನ ತೇವ ಮಾಡ್ಕೊಳ್ಳೋಕೆ ಕುಡಿದ್ರೆ ಸಾಕು. ಲೋಟ ನೀರು ಕುಡಿದಾಗ ಹೊಟ್ಟೆ ಭಾರ ಬಂದುಬಿಡುತ್ತೆ, ನಿಮಗೆ ವ್ಯಾಯಾಮದ ಮೇಲೆ ಜಾಸ್ತಿ ಗಮನ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇದು ಕೇಳಿರೋವಂಥದ್ದು ಹೆಸರು ಕೊಟ್ಟಿಲ್ಲ, ಪಾಪಿಗಳ ಲೋಕದಲ್ಲಿ ಅನ್ನೋದು ಅವರು ಇದಾಗಿದೆ ಸ್ಟೇಟಸ್ ಹೆಸರಾಗಿದೆ. ಇವ್ರು ಕೇಳ್ತಾ ಅಂತ, 7 ಮಂತ್ಸ್ ವರ್ಕೌಟ್ ಮಾಡ್ತಿದ್ದೀನಿ, ಬಾಡಿ ಗ್ರೋತ್ ಆಗ್ತಿಲ್ಲ, ಬೈಸೆಪ್ಸ್ ಬಿಗ್ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಒಂದು ಬಾಡಿ ಪಾರ್ಟ್ನ ಮಾತ್ರ ಸೈಜ್ ಮಾಡೋಕ್ಕಾಗೋದಿಲ್ಲ, ಓವರಾಲ್ ದೇಹ ದಪ್ಪ ಆಗುತ್ತೆ. ಅದರಲ್ಲಿ ನೀವು ಆ ಥರ ಮಾಡಲೇಬೇಕು ಅಂತಿದ್ದರೆ, ನೀವು ಯಾವ ಬಾಡಿ ಪಾರ್ಟ್ನ ದಪ್ಪ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದನ್ನು ಒಂದು ವಾರದಲ್ಲಿ 2 ಸಲ ಮಾಡ್ತಾ ಬನ್ನಿ. ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಬೇಗ ರಿಸಲ್ಟ್ನ ನೋಡ್ಬೋದಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದ್ರ ಜೊತೆಗೆ ದೇಹ ದಪ್ಪ ಆಗ್ತಾ ಇಲ್ಲ ಅಂದರೆ ನೀವು ಆಹಾರ ಪಥ್ಯನ ಜಾಸ್ತಿ ಮಾಡಲೇಬೇಕು. ಇನ್ನು ನನ್ನ ಹೆಸರು ವಸೀಂ ಫ್ರಮ್ ಶಿರಾ ತಾಲೂಕು. ವರ್ಕೌಟ್ ಆದ ನಂತರ ನಾನು ಪ್ರೋಟೀನ್ ನೀರಿನಲ್ಲಿ ಮಿಕ್ಸ್ ಮಾಡಿ ತೊಗೊತಿದ್ದೀನಿ, ಒಳ್ಳೆಯದು, ತೊಗೋಬೋದು, ನೀರಲ್ಲಿ ತೊಗೋಬೋದು, ಹಾಲಲ್ಲಿ ತೊಗೋಬೋದು, ಫ್ರೂಟ್ ಜ್ಯೂಸಲ್ಲಿ ತೊಗೋಬೋದು. ದಪ್ಪ ಆಗಬೇಕು ಅಂತಿದ್ದರೆ ಹಾಲಲ್ಲಿ ಮತ್ತು ಫ್ರೂಟ್ ಜ್ಯೂಸಲ್ಲಿ ತೊಗೊಳ್ಳಿ, ಭಾಳಷ್ಟು ಸೂಕ್ತ. ಇನ್ನು ಇದು ಸರಿನಾ ಅಥವಾ ಇದು ಕುಡಿಯುವ ಮುಂಚೆ 1 ಗ್ಲಾಸ್ ನೀರು ಕುಡಿದು ಕುಡಿಬೇಕಾ? ಇವ್ರು ಕೇಳ್ತಾ ಇರೋವಂಥದ್ದು ಮೊದಲು ನೀರು ಕುಡಿದ್ಬಿಟ್ಟು ಆಮೇಲೆ ವೇ ಪ್ರೋಟೀನ್ನ ಸೇವನೆ ಮಾಡೋದು ಒಳ್ಳೆಯದಾ, ಇಲ್ಲಾಂದರೆ ನೀರಿನಲ್ಲೇ ಮಿಕ್ಸ್ ಮಾಡಿ ತೊಗೊಳ್ಬೋದಾ ಅಂತ. ನೀರಿನಲ್ಲೇ ಮಿಕ್ಸ್ ಮಾಡಿ ತೊಗೊಳ್ಳಿ, ಭಾಳಷ್ಟು ಒಳ್ಳೆಯದು. ನೀವು ಸಣ್ಣ ಆಗಬೇಕು, ಶೇಪಿಗೆ ಬರಬೇಕು ಅನ್ನೋಂಗಿತ್ತು ಅಂದರೆ ಇದು ಭಾಳಷ್ಟು ರೀತಿಯಲ್ಲಿ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಸುಮಂತ್ ಅಂತ ಬೆಂಗಳೂರಿಂದ ಕೇಳಿದರೆ, ವೆಯ್ಟ್ 78, ಹೈಟ್ 5.8, ವೆಯ್ಟ್ ಲಾಸ್ ಟಿಪ್ಸ್ ಮತ್ತು ಡಯಟ್ ಚಾರ್ಟ್ ಕೇಳ್ತಾ ಇದ್ದಾರೆ ವೆಜಿಟೇರಿಯನ್ದು. ಇದ್ರ ಬಗ್ಗೆ ಒಂದು ವೀಡಿಯೋ ಬರ್ತಾ ಇದೆ ವೆಜಿಟೇರಿಯನ್ ಅಂತವ್ರಿಗೆ ಅಂತಲೇ ಮಾಡ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ದಿನ ಕಾಯಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಂಜುನಾಥ್ ಅಂತ ಬೆಂಗಳೂರಿಂದ ಕೇಳಿದಂಥದ್ದು, ಸರ್ ಸ್ಮೋಕಿಂಗಿಂದ ಮಸಲ್ ಗೇನ್ಗೆ ಪ್ರಾಬ್ಲಮ್ ಆಗುತ್ತಾ? ಹಾಗಾದರೆ ಡೈಲಿ ಎಷ್ಟು ಸ್ಮೋಕ್ ಮಾಡಬೇಕು ಅಂತ.
ದಯವಿಟ್ಟು ಮಂಜುನಾಥ್ ಅವರೇ, ಸ್ಮೋಕ್ ಮಾಡೋದೇ ತಪ್ಪು. ಯಾಕೆ ಅಂದರೆ ಸ್ಮೋಕ್ ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಕಮ್ಮಿ ಆಗ್ಬಿಡುತ್ತೆ, ಶ್ವಾಸಕೋಶದಲ್ಲಿ ಆಮ್ಲಜನಕ ಏನು ಹಿಡಿದಿಟ್ಕೋಬೇಕಾಗಿರುತ್ತೆ ಆ ಹಿಡಿದಿಟ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ನೀವು ಸುಸ್ತು ಆಗ್ತಾ ಇರ್ತೀರಾ ಅಂತ, ನಿಶಕ್ತಿಗೆ ಒಳಗಾಗ್ತಾ ಇರ್ತೀರಾ, ವ್ಯಾಯಾಮ ಮಾಡೋಕ್ಕಾಗೋದಿಲ್ಲ. ವ್ಯಾಯಾಮ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಜಾಸ್ತಿ ಹೊಟ್ಟೆ ಹಸಿಯಲ್ಲ, ಜಾಸ್ತಿ ಹೊಟ್ಟೆ ಹಸಿಲಿಲ್ಲ ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಾಸ್ತಿ ತಿನ್ನಲಿಲ್ಲ ಅಂದರೆ ನೀವು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಮಸಲ್ ಗೈನ್ ಎಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ. ಹಾಗಾಗಿ ನಾನು ಎಷ್ಟು ಪ್ರಮಾಣದಲ್ಲಿ ಸೇದ್ಬೋದು, ಸಿಗರೆಟ್ ಸೇದ್ಬೋದು ಅಂತ ಕೇಳಿದ್ರೆ ನಾನು ಸೇದೋದೇ ತಪ್ಪು, ಸೇದಲೇಬೇಡಿ ಅಂತಲೇ ಹೇಳ್ತೀನಿ. ಅದಕ್ಕೆ ಖರ್ಚು ಮಾಡೋದನ್ನ ನೀವು ಎರಡು ಮೊಟ್ಟೆಗೆ ಹಾಕಿ ಇಲ್ಲ ಒಂದು ಮೊಟ್ಟೆ ತಿನ್ನಿ, ಚೆನ್ನಾಗಿ ಬಾಡಿ ಬೆಳೆಸ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸರ್, ನಾನು ವರ್ಕೌಟ್ ಚೆನ್ನಾಗಿ ಮಾಡ್ತಿದ್ದೀನಿ ಆದರೆ ಹಸಿವು ಆಗ್ತಾ ಇಲ್ಲ, ಏನು ಮಾಡಬೇಕು? ಸಿಂಪಲಾಗಿ ಹೇಳಬೇಕು ಅಂದರೆ ನೀವು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಿದಾಗ ನಿಮಗೆ ಹೊಟ್ಟೆ ಹಸಿ ಜಾಸ್ತಿ ಆಗುತ್ತೆ, ನಮ್ಮ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗೋದ್ರಿಂದ ನಿಮಗೆ ಹೊಟ್ಟೆ ಹಸಿ ಜಾಸ್ತಿ ಆಗುತ್ತೆ, ಏನು ಅಪಿಟೈಟ್ ಜಾಸ್ತಿ ಆಗುತ್ತೆ. ಅಪಿಟೈಟ್ ಜಾಸ್ತಿ ಆದರೆ ನೀವು ಜಾಸ್ತಿ ತಿಂತೀರ. ಈಗ ಆ ಥರ ಆಗ್ತಾ ಇಲ್ಲ ಅಂದಾಗ ನೀವೇನು ಮಾಡ್ಬೋದು, ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ, 5 ರೂಪಾಯಿ 6 ರೂಪಾಯಿ ಇರ್ಬೋದು, ಒಂದು 20 ಗ್ರಾಮ್ದು ಪ್ಯಾಕೆಟು. ಅದನ್ನು ನೀವು ಉಗುರು ಬೆಚ್ಚ ನೀರಿಗೆ ಹಾಕ್ಕೊಳ್ಳಿ. ಮನೇಲಿದ್ದಾಗ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕಾಗುತ್ತೆ. ಸಕ್ಕರೆ ಥರ ಇರುತ್ತೆ ಅದು ನೋಡೋದಕ್ಕೆ, ಬಟ್ ತುಂಬ ಕಹಿ ಇರುತ್ತೆ. ಇದನ್ನು ಕುಡಿದು ನಿಮಗೆ ಒಂದು 5 ರಿಂದ 10 ನಿಮಿಷದಲ್ಲಿ ನಿಮಗೆ ಹೊಟ್ಟೆ ತೋಳಿಸಿ ಲೂಸ್ ಮೋಷನ್ ಆಗುತ್ತೆ, ಒಂದು 2 ಸಲ ಲೂಸ್ ಮೋಷನ್ ಆಗುತ್ತೆ. ಅದಾದಮೇಲೆ ತಾನಾಗ ತಾನೇ ನಿಂತೋಗುತ್ತೆ. ಅದಾದಮೇಲೆ ನಿಮಗೆ ಹೊಟ್ಟೆ ಹಸಿ ಆಗುತ್ತೆ ಅಂತಲೇ ಹೇಳ್ತೀನಿ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ಅದಾಗಲಿಲ್ಲ ಅಂದರೆ ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡೋದು ಸೂಕ್ತ. ಇನ್ನು ಕಡೆಯ 3 ಪ್ರಶ್ನೆಯಲ್ಲಿದ್ದೀನಿ ನಾನು ಇವಾಗ. ಮೆಗಾರಾಜ್ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ಸರ್, ನಾನು ಕಳೆದ 3 ವರ್ಷದಿಂದ ಹಸ್ತಮೈಥುನ ಮಾಡಿಕೊಳ್ಳುತ್ತಿದ್ದೆ, ಆದರೆ 1 ಮಂತ್ ಆಯಿತು ಬಿಟ್ಟು. ಈಗ ಮುಂದೆ ನಾನು ದಪ್ಪ ಆಗ್ತೀನ, ಹೈಟ್ ಆಗ್ತೀನ ಅಂತ ಕೇಳಿದ್ದಾರೆ. ಅವ್ರ ವಯಸ್ಸು ಎಷ್ಟು ಅಂತ ಹೇಳಿಲ್ಲ. ನೋಡಿ, ಹೈಟ್ ಆಗಬೇಕು ಅಂದರೆ ಅದಕ್ಕೆ ಆಗಿರುವಂಥ ಸೂಕ್ತವಾದಂಥ ಒಂದು ಸಮಯ ಇರುತ್ತೆ. ಅಂದರೆ ಒಂದು 20 ರಿಂದ 25 ವರ್ಷ, ಹತ್ತತ್ರ ಒಂದು 30 ವರ್ಷದ ತನಕ ನೀವು ಸ್ಪೋರ್ಟ್ಸಲ್ಲಿದ್ದರೆ ಒಂದು 30 ವರ್ಷದ ತನಕ ಸ್ವಲ್ಪ ಹಾಗೆ ಹೀಗೆ ಮಾಡ್ಬೋದು. ನೀವೇನು ಮಾಡ್ತಾಯಿಲ್ಲ ಅಂದರೆ 20 ರಿಂದ 1 22 25 ತನಕ ಆಗ್ಬೋದಾಗಿರುತ್ತೆ ಹುಡುಗರಲ್ಲಿ. ಈ ರೀತಿ ಇದ್ದಾಗ ಅದು ನಿಮ್ಮ ಸ್ಪೋರ್ಟ್ಸಲ್ಲಿ ಅಂದರೆ ಬ್ಯಾಸ್ಕೆಟ್ಬಾಲು, ಇಂಥ ಥ್ರೋ ಬಾಲ್ ಇಂಥದ್ದೆಲ್ಲ ಇದ್ದಾಗ ಸ್ವಲ್ಪ ಹೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಿಮ್ಮಿಂಗ್ ಎಲ್ಲ ಮಾಡೋದು ಹೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಹೇಳಿದಂಥದ್ದು ಹಸ್ತಮೈಥುನ ಮಾಡೋದು, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ವೀಡಿಯೋ ಇದೆ, ಒಂದು ಸಲ ನೋಡಿ. ಮಿತ್ ಆಫ್ ಮ್ಯಾಸ್ಟ್ರುಬೇಷನ್ ಅಂತಲೇ ಇದೆ, ಅದರಲ್ಲಿ ಏನಾಗುತ್ತೆ, ಮಾಡೋದು ಒಳ್ಳೆಯದಾ ಮಾಡಲಿಲ್ಲ ಅಂದರೆ ಒಳ್ಳೆಯದಾ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡಿ ನೀವು. ಮತ್ತು ಈಗ ಏನಾದ್ರು ತೊಂದರೆ ಆಗುತ್ತಾ ಅಂದರೆ, ಈಗ ಅಂಥದ್ದೆಲ್ಲ ಏನು ತೊಂದರೆ ಇಲ್ಲ, ಅದೊಂದು ನೈಸರ್ಗಿಕ ಕ್ರಿಯೆ ಆಗಿರೋದ್ರಿಂದ ಅಂಥದ್ದೇನು ತೊಂದರೆ ಆಗೋದಿಲ್ಲ. ನೀವು ತೀರಾ ಜಾಸ್ತಿ ಮಾಡಿದಾಗ ಅದರಿಂದ ಬೇರೆ ಬೇರೆ ರೀತಿಯಾದಂಥ ತೊಂದರೆಗೆ ಒಳಪಡ್ತೀರಾ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ನನ್ನ ಚಾನಲಲ್ಲಿ ಇರುವಂಥ ಹಸ್ತಮೈಥುನದ ಬಗ್ಗೆ ಇರುವಂಥ ವೀಡಿಯೋನ ನೋಡಬೇಕಾಗತ್ತೆ. ಸರ್, ಪ್ಲೀಸ್ ಗಿವ್ ಮೀ ಇನ್ಫಾರ್ಮೇಷನ್ ಅಬೌಟ್ ಪರ್ಫಾರ್ಮಿಂಗ್ ಸ್ಕ್ವಾಟ್ಸ್, ಬಿಕಾಸ್ ವೈಲ್ ಡೂಯಿಂಗ್ ದ ಸ್ಕ್ವಾಟ್ಸ್ ಐ ಆಮ್ ನಾಟ್ ಏಬಲ್ ಟು ಪರ್ಫಾರ್ಮ್ ಇಟ್ ಕರೆಕ್ಟ್ಲಿ ಆ್ಯಸ್ ಮೈ ಹೀಲ್ಸ್ ಆ್ಯಂಡ್ ಆ್ಯಂಕಲ್ಸ್ ರೈಸಸ್. ಪ್ಲೀಸ್ ಶೇರ್ ಸಮ್ ಟಿಪ್ಸ್ ಆನ್ ದಿಸ್. ಇದು ಕೇಳಿರುವಂಥದ್ದು ನಿತಿನ್ ಕುಮಾರ್ ಅಂತ ಕೇಳಿದ್ದಾರೆ, ಯಾವುದು ಅಂತ ಕೊಟ್ಟಿಲ್ಲ. ನಿತಿನ್ ಅವರೇ, ನೋಡಿ, ಇದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ವರ್ಕೌಟ್ಸ್ ಬಗ್ಗೆನೂ ವೀಡಿಯೋಗಳನ್ನ ಇನ್ನು ಜಾಸ್ತಿ ಮಾಡ್ತೀನಿ. ಅದರಲ್ಲಿ ಕಾಲಿಗೆ ಮಾಡುವಂಥ ವ್ಯಾಯಾಮದ ವೀಡಿಯೋಗಳನ್ನ ಜಾಸ್ತಿ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಜನ ಕಾಲಿಗೆ ಸಂಬಂಧಪಟ್ಟಂಥ ವ್ಯಾಯಾಮದ ವೀಡಿಯೋಗಳೇ ಕೇಳ್ತಾ ಇಲ್ಲ. ಹಾಗಾಗಿ ನನಗೆ ಯಾವುದ್ರ ಮೇಲೆ ಜಾಸ್ತಿ ರಿಕ್ವೆಸ್ಟ್ ಇರುತ್ತೆ ಅದ್ರ ಮೇಲೆ ವೀಡಿಯೋ ಮಾಡ್ತಾ ಇರೋದ್ರಿಂದ, ಇನ್ನು ಮುಂದೆ ಇವಾಗ ಬರ್ತಾ ಇದೆ ಕೆಲವೊಂದೆಲ್ಲ ವೀಡಿಯೋ ಮಾಡಿ ಅಂತ ಬರ್ತಾ ಇದೆ. ಇನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನು ಕಡೆಯ ಪ್ರಶ್ನೆ, ನವೀನ್ ಚಂದ್ರು ಅಂತ ಮಂಡ್ಯದಿಂದ ಕೇಳಿರುವಂಥ ಪ್ರಶ್ನೆ. ನಾನು ಸ್ಪೋರ್ಟ್ಸ್ಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಡೈಲಿ 3 ಹವರ್ ವರ್ಕೌಟ್ ಮಾಡ್ತೀನಿ, ಮಾರ್ನಿಂಗ್ 1 ಹವರ್, ಈವ್ನಿಂಗ್ 2 ಹವರ್, ಬಟ್ ಮನೆ ಊಟ ಮಾತ್ರ ಮಾಡ್ತಿದ್ದೀನಿ. ಆ್ಯಂಡ್ ವರ್ಕೌಟ್ಗೆ ಹೋಗೋಕ್ಕೆ ಮುಂಚೆ ಬನಾನಾ ಆ್ಯಂಡ್ ಪೀನಟ್ ಬಟರ್ ಬ್ರೌನ್ ಬ್ರೆಡ್ ತಿಂತಾ ಇದ್ದೀನಿ. ಒಂದು 30 ಮಿನಿಟ್ಸ್ ಮುಂಚೆ ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು. ತಕ್ಷಣಕ್ಕೆ ತೊಗೊಂಡ್ರೆ ಹೊಟ್ಟೆಯಲ್ಲಿ ಭಾರವಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ, ರಕ್ತದೊತ್ತಡ ಎಲ್ಲ ಹೊಟ್ಟೆ ಭಾಗದಲ್ಲಿರೋದ್ರಿಂದ ನೀವು ವ್ಯಾಯಾಮ ಮಾಡಬೇಕಾದ್ರೆ ನಿಮಗೆ ನಿಶಕ್ತಿ ಸುಸ್ತು ಅಂತ ಅನ್ನಿಸ್ಬೋದು. ಮತ್ತು ಇನ್ನೊಂದು ಇವರು ಕೇಳ್ತಾ ಇರೋಂಥದ್ದು, ನಾನು ಸಣ್ಣನೂ ಆಗ್ತಾ ಇಲ್ಲ, ದಪ್ಪನೂ ಆಗ್ತಾ ಇಲ್ಲ, ಸಣ್ಣನೂ ಆಗ್ತಾ ಇಲ್ಲ, ಬಟ್ ಎನರ್ಜಿ ಜಾಸ್ತಿ ಆಗ್ತಿದೆ. ಹೌದು, ಎನರ್ಜಿ ಜಾಸ್ತಿ ಆಗುತ್ತೆ, ಪೀನಟ್ ಬಟರ್ ಇರೋದೆ. ಅದಕ್ಕೆ ಬಾಳೆಹಣ್ಣು ಅಷ್ಟೇ, ದೊಡ್ಡ ಬಾಳೆಹಣ್ಣಲ್ಲಿ 180 ರಿಂದ 120 ಕ್ಯಾಲರಿ ಇರುವಂಥ ಪಚ್ಚಬಾಳೆ ಅಂತ ಇರೋವಂಥದ್ದು. ಹಣ್ಣಾಗಿರೋವಂಥ ಬಾಳೆಹಣ್ಣ ತೊಗೊಳ್ಳಿ, ಸುಮ್ಮನೆ ಕಲರ್ ಬಂದಿರೋದು ತೊಗೊಬಿಡಿ, ಚುಕ್ಕೆ ಬಂದಿರೋಂಥ ಬಾಳೆಹಣ್ಣ ತೊಗೊಂಡ್ರೆ ಭಾಳಷ್ಟು ಸೂಕ್ತ.
ಇದರಲ್ಲಿ ಏನಾಗ್ತಾ ಇದೆ, ನೀವು ಜಾಸ್ತಿ ವ್ಯಾಯಾಮದ ಮೇಲೆ ನೀವು ಕ್ಯಾಲರೀಸ್ನ ಬರ್ನ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ಯಾಲರೀಸ್ ಆಹಾರನ ಸೇವನೆ ಮಾಡ್ತಾ ಇದ್ದೀರ. ಅದಕ್ಕೆ ನೀವು ದಪ್ಪನೂ ಆಗ್ತಾ ಇಲ್ಲ, ಸಣ್ಣನೂ ಆಗ್ತಾ ಇಲ್ಲ ಅಂತಲೇ ಹೇಳ್ತೀನಿ. ಇನ್ನು ಕೇಳ್ತಾ ಇರೋದು, ಮೊದಲು ನಾನು 50 ಡಿಪ್ಸ್ ಮಾಡ್ತಾ ಇದ್ದೆ, 50 ಡಿಪ್ಸ್ ಹೊಡಿತಿದ್ದೆ, ಈಗ 80 ಡಿಪ್ಸ್ ಮಾಡ್ತಿದ್ದೀನಿ. ಬಟ್ ಶೇಪ್ ಬರ್ತಿದೆ, ತೂಕ ಅಷ್ಟೇ ಇದೆ. ಶೇಪ್ ಬರ್ತಿದೆ, ತೂಕ ಅಷ್ಟೇ ಇದೆ ಅಂದರೆ ನಿಮ್ಮ ಮೈಯಲ್ಲಿರೋಂಥ ಬೊಜ್ಜನ್ನ ನೀವು ಕಳ್ಕೊತಾ ಇದ್ದೀರಾ, ಮಾಂಸನ ಹಾಗೆ ಉಳಿಸ್ಕೊತಾ ಇರೋದ್ರಿಂದಾಗಿ ನಿಮಗೆ ಶೇಪ್ ಹಾಗೆ ಉಳ್ಕೊತಾ ಇದೆ, ಜೊತೆಗೆ ದೇಹದಲ್ಲಿರೋಂಥ ಬೊಜ್ಜು ಕಮ್ಮಿ ಆಗ್ತಾ ಇದ್ದರಿಂದ ನೀವು ಶೇಪಲ್ಲಿ ಕಾಣ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಇದರಿಂದ ಏನು ತೊಂದರೆ ಆಗಲ್ವಾ? ಏನೂ ತೊಂದರೆ ಆಗೋದಿಲ್ಲ, ನೀವು ಮಾಡ್ತಾ ಇರೋದು ಕರೆಕ್ಟಾಗಿದೆ. ನೀವು ದಪ್ಪ ಆಗಬೇಕು ಅಂತಿದ್ರೆ ನೀವು ಆಹಾರನ ಜಾಸ್ತಿ ಮಾಡಬೇಕು. ಸರ್, ಮುಂದೆ ಬಾಡಿ ವೀಕ್ನೆಸ್ ಆಗಲ್ವಾ? ಆಗೋದಿಲ್ಲ. ನೀವು ಆಹಾರನ ಚೆನ್ನಾಗಿ ಇಟ್ಕೊಂಡಿದ್ದೀರ ಅಂದರೆ ಮುಂದೆ ವೀಕ್ನೆಸ್ ಬರೋವಂಥ ಸಾಧ್ಯತೆಯೇ ಇಲ್ಲ. ಯಾಕೆ? ನೀವು ವ್ಯಾಯಾಮನ ಚೆನ್ನಾಗಿ ಮಾಡ್ತೀರ, ಆಹಾರನ ಚೆನ್ನಾಗಿ ತೊಗೋಬೇಕಾದ್ರೆ ಮತ್ತೆ ಯಾವ ಏನಕ್ಕಾಗಿ ವೀಕ್ ಆಗ್ತೀರ? ಆಗೋದೇ ಇಲ್ಲ ಅಲ್ವಾ? ಇದು ಆಗಿರುವಂಥದ್ದು. ಇನ್ನೂ ಒಂದು ಪ್ರಶ್ನೆ, ಎರಡು ಪ್ರಶ್ನೆಗೆ ನಾನು ಉತ್ತರಿಸ್ಬಿಡ್ತೀನಿ. ಹಲೋ ಸರ್, ಐ ಆಮ್ ಅನೀಶ್ ಫ್ರಮ್ ದಾವಣಗೆರೆ. ಪ್ಲೀಸ್ ಗೈಡ್ ಬೆಸ್ಟ್ ಸಜೆಷನ್ ಫಾರ್ ಕ್ವಾಲಿಟಿ ಮಾಸ್ ಆ್ಯಂಡ್ ಸೈಜ್. ಕ್ವಾಲಿಟಿ ಮಾಸ್ ಆ್ಯಂಡ್ ಸೈಜ್ ಅಂದರೆ ನೀವು ಕೇಳ್ತಾ ಇದ್ದರೆ ಶೇಪ್ ಮತ್ತು ಸೈಜ್ ಕೇಳ್ತಾ ಇದ್ದೆ. ಕ್ವಾಲಿಟಿ ಮಾಸ್ ಅಂದರೆ ಸೈಜ್ ಅಂತಲೇ ಆಯಿತು, ಸೈಜು ಸೈಜ್ ಎರಡಕ್ಕೂ ಅದೇ ಅರ್ಥ ಆಯಿತು. ನೀವು ಕೇಳ್ತಾ ಇರೋಂಥದ್ದು ಅರ್ಥ ಆಯಿತು ನನಗೆ. ಪ್ರಶ್ನೆ ಶೇಪ್ ಮತ್ತು ಸೈಜ್ ಎರಡಕ್ಕೂ ನನಗೆ ತಿಳಿಸ್ಕೊಡಿ, ಗೈಡ್ ಮಾಡಿ ಅಂತ. ಸದ್ಯದಲ್ಲೇ ವಿಡಿಯೋ ಬರ್ತಾ ಇದೆ, ನೋಡಿ ನಿಮಗೆ ಅರ್ಥ ಆಗುತ್ತೆ. ಇನ್ನು ಇದು ಕೇಳಿರೋಂಥದ್ದು ನವೀನ್, ನವೀನ್ ಅಂತ ಮಂಗಳೂರಿಂದ. ಸರ್, ನನಗೆ ಪ್ರೋಟೀನ್ ತಗೊಂಡಾಗ ನನ್ನ ಹೊಟ್ಟೆಯ ಎಡಭಾಗದಲ್ಲಿ ಪೇಯ್ನ್ ಬರುತ್ತೆ, ಪೇಯ್ನ್ ಕಾಣಿಸಿಕೊಳ್ತಿದೆ, ಯಾಕೆ ಸರ್? ನವೀನ್, ಇದು ಒಂದು ರೀತಿಯಾದಂಥ ಪ್ರಾಬ್ಲಮ್ ಇರ್ಬೋದು. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೀವಿ ಅದನ್ನು. ಲ್ಯಾಕ್ಟೋಸ್ ಹಾಲಿನ ಪದಾರ್ಥ ಏನಂತ ತೊಗೊಂಡಾಗ ನಿಮಗೆ ಆ ಥರ ಪೇಯ್ನ್ ಬರ್ತಾ ಇದೆ ಅಂತ ಇದ್ದರೆ ನಿಮಗೆ ಹಾಲಿನ ಪ್ರಮಾಣ ಹಾಲಿನಿಂದ ತಯಾರು ಮಾಡಿರೋಂಥ ಆಹಾರ ನಿಮಗೆ ಸೂಕ್ತವಲ್ಲ. ಹಾಗಾಗಿ ನೀವು ವೇ ಪ್ರೋಟೀನ್ ಬಂದುಬಿಟ್ಟು ಬೈ ಪ್ರಾಡಕ್ಟ್ ಆಫ್ ಮಿಲ್ಕ್ ಆಗಿರೋದ್ರಿಂದ, ಹಾಲು ಆಗಿರೋದ್ರಿಂದಾಗಿ, ಹಾಲಿನಿಂದ ತಯಾರು ಮಾಡುವಂಥ ವೇ ಪ್ರೋಟೀನ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಆಗ್ತಾ ಇರ್ಬೋದು. ಆ ರೀತಿ ಆಗಿದ್ದರೆ ಅದೊಂದು ಚಾನ್ಸ್ ಇದೆ. ಇಲ್ಲ, ಸರಿಯಾದ ರೀತಿಯಲ್ಲಿ ನೀವು ನೀರು ಕುಡಿಲಿಲ್ಲ ಅಂದರೆ ಈ ಥರದ್ದು ಆಗುವಂಥ ಸಾಧ್ಯತೆ ಇದೆ, ತರಕಾರಿ ನೀರು ಕುಡಿಲಿಲ್ಲ ಅಂದರೆ. ಇನ್ನು ಮೂರನೇದು, ನೀವು ತಗೊಳ್ತಾ ಇರೋವಂಥ ಪ್ರೋಟೀನ್ದು ಹೆಸರು ಕೊಟ್ಟಿಲ್ಲ, ಹಾಗಾಗಿ ಅದು ನನಗೆ ಸರಿ ಗೊತ್ತಾಗ್ತಾ ಇಲ್ಲ. ಒಂದು ಒಳ್ಳೆ ಪ್ರೋಟೀನ್ ಆಗಿತ್ತು ಅಂದರೆ ನಿಮಗೆ ಈ ರೀತಿ ಆಗೋದಿಲ್ಲ ಅಂತಲೇ ಹೇಳ್ತೀನಿ. ಕಟ್ಟಕಡೆಯ ಪ್ರಶ್ನೆ ಇವತ್ತಿಂದ ಸಂಚಿಕೆ ಮುಗಿಸೋದಕ್ಕೆ. ಮಂಜೇಶ್ ಅಂತ ವಿಶಾಖಪಟ್ಟಣಮಿಂದ ಕೇಳಿದರೆ, ನಾನು ಡಾಕ್ಟರ್ ಖಾದರ್ ವಲ್ಲಿ ಅವರ ವಿಡಿಯೋ ನೋಡಿದೆ. ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಾಲನ್ನು ಕುಡಿಯಬಾರದು, ಅದರಿಂದ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ ಎಂದು ಹೇಳಿದ್ದಾರೆ. ಇದು ನಿಜಾನಾ? ಆ್ಯಂಡ್ ಹೌ ಟು ಬ್ಯಾಲೆನ್ಸ್ ಹಾರ್ಮೋನ್? ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವಲ್ಲ, ನಾವು ತಿನ್ನುವಂಥ ಆಹಾರ ಮತ್ತು ನಮ್ಮ ಥೈರಾಯ್ಡ್ ಗ್ರಂಥಿ ಏನಿದೆ ಇದಕ್ಕೆ ಗೊತ್ತಿರುತ್ತೆ. ನಾವು ತಿನ್ನುವಂಥ ಆಹಾರನ ಬ್ಯಾಲೆನ್ಸ್ ಮಾಡೋಕ್ಕೆ, ಯಾವಾಗಲೂ ಎಣ್ಣೆ ಪದಾರ್ಥನೇ ತಿಂತಾ ಇದ್ದರೆ ನಾವು ದಪ್ಪ ಹಾಗೆ ಆಗ್ತೀವಿ, ಯಾವಾಗಲೂ ಬೇಡದೇ ಇರೋಂಥ ಚಾಟ್ಸ್ ಚಾಕ್ಲೇಟ್ಸ್ ಐಸ್ ಕ್ರೀಮೇ ತಿಂತಾ ಇದ್ದರೆ ಅದಕ್ಕೆ ಸೂಕ್ತವಾದಂಥ ರೋಗಗಳು ಬಂದೇ ಬರುತ್ತೆ. ಅದಕ್ಕಾಗಿ ಹಾರ್ಮೋನ್ನ ನಾವು ಬ್ಯಾಲೆನ್ಸ್ ಮಾಡೋದಲ್ಲ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅದಕ್ಕೆ ಬೇರೆ ಗ್ರಂಥಿಗಳಿದೆ, ಅದಕ್ಕೆ ಬೇಕಾಗುವಂಥ ಆಹಾರ ಕೊಟ್ಟರೆ ಸಾಕು ಅದು ಬ್ಯಾಲೆನ್ಸ್ ಮಾಡ್ಕೊಳತ್ತೆ. ಒಂದು, ಇನ್ನು ಯಾರು ಡಾಕ್ಟರ್ ಖಾದರ್ ವಲಿ ಅನ್ನೋರು ಏನೋ ಹಾಲು ಕುಡಿಬೇಡ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಾಲು ಜಾಸ್ತಿ ಕೊಡಲಿ ಅನ್ನೋದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಹಸುಗಳಿಗೆ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಹಾಲು ಜಾಸ್ತಿ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಇಂಜೆಕ್ಷನ್ಸ್ಗಳು ಕೊಡ್ತಾ ಇದ್ದಾರೆ. ಅಂಥದ್ರಿಂದ ಏನಾನ ಆಗಿದ್ದರೆ ಅದಕ್ಕಾಗಿ ಅವರು ಆ ರೀತಿ ಹೇಳಿರ್ಬೋದು ಅಂತ ಅಂದ್ಕೊತೀನಿ. ಸಾಧಾರಣವಾಗಿ ಹಾಲು ಒಂದು ಫುಡ್ ಅಲ್ಲ, ಹಾಗಾಗಿ ತಗೊಳ್ಳೋದ್ರಲ್ಲಿ ಏನು ತಪ್ಪಿರೋದಿಲ್ಲ. ಬಟ್ ಈ ಥರದ್ದೇನಾನ ಆಗಿತ್ತು ಅಂದರೆ ಇಂಜೆಕ್ಷನ್ ಕೊಟ್ಟು ಹಾಲನ್ನ ಜಾಸ್ತಿ ಮಾಡುವಂಥ ದೇನಾನ ಕಂಡು ಬಂದಿದ್ದರೆ ಅಂಥ ಹಾಲನ್ನ ತಗೋಬಾರ್ದು ಅಂತಲೇ ಹೇಳುವಂಥದ್ದಾಗಿರುತ್ತೆ. ಸೊ ಸರಿ ಫ್ರೆಂಡ್ಸ್, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನಷ್ಟು ಮಾಹಿತಿ ಉಳ್ಳಂಥ ವಿಷಯಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಸಾಕಷ್ಟು ವೀಡಿಯೋಗಳನ್ನೂ ಇನ್ಮುಂದೆ ತರ್ತೀನಿ. ನಮ್ಮ ಚಾನಲ್ಗೆ ಯಾರು ಹೊಸಬದಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮಾಹಿತಿ ಉಳ್ಳಂಥ ವೀಡಿಯೋಸ್ನ ನೋಡಬೇಕು ಅಂತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನೊಂದು ಸಲ ಕೇಳ್ಕೊತ ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆನ ಚಿಕ್ಕದಾಗಿ ಚೊಕ್ಕವಾಗಿ ಕೇಳಿ ಅಂತ ಕೇಳ್ಕೊತ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಭಾನುವಾರ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್ ಬಾಯ್ ಬಾಯ್.